श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ जयति हरिरचिन्त्यस्सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिरमानदूनः धर्मविज्ञानवैराग्यपरमैश्वर्यशालिनः वन्दे निरन्तरम् भवति यदनुभावादेडमूकोऽपि वाग्मिः जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तु सर्वदेवहि नौमिन्याय सुधादि मुनीन श्रीपाद श्री पाद रत्सन्मणिन् व्यासार्यान् विविधागम दिविहरान् श्रीवादि राजानपि वन्देहंसपरान् रघूत्तमगुरून् वैदद्यपारां निधीन् श्रीसत्योरतराघवेन्द्रमुनिपान् सद्बोधसध्यानपान् पृथिवीमण्डलमध्यस्थाः पूर्णबोधमतानुगाः वैष्णवाविष्णुहृदयाः तान् नमस्ये गुरून् मम विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति ಸಿದ್ಧ ಚ ಮನೋರಥಾ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮಹಾಸ್ವಾಮಿಗಳ ಅಡಿದಾವರಗಳಿಗೆ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಜ್ಜನರೊಂದಕ್ಕೂ ವಿಶೇಷವಾಗಿ ಎಲ್ಲ ವಿದ್ವನ್ಮಣಿಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಈ ರಾಯರ ಸಪ್ತಾಹದ ಮಹೋತ್ಸವದಲ್ಲಿ ಇಂದು ನಿನ್ನೆ ಅಲ್ಲ ಮೂವತ್ತು ವರ್ಷದಿಂದ ಅತ್ಯಂತ ವೈಭವವಾಗಿ ನಡೀತಾ ಬಂದಿದೆ ಮೂವತ್ತು ವರ್ಷದಿಂದ ನಡೆದು ಬಂದ ಈ ಸಪ್ತಾಹದ ವೈಭವದಲ್ಲಿ ಅನೇಕ ವಿಧವಾಗಿರುವಂತಹ ಅನುಸಂಧಾನವನ್ನು ಮಾಡುವ ಉಪದೇಶಗಳು ಆಚರಣೆ ಮಾಡುವ ಉಪದೇಶಗಳನ್ನು ಪ್ರತಿ ಬಾರಿ ಕೇಳ್ತಾ ಬಂದಿದ್ದೇವೆ ಬೆಳಗ್ಗೆ ಊಟ ಮಾಡಿದ್ದು ರಾತ್ರಿ ಜೀರ್ಣ ಆಗಿ ಹೋಗುವಂತೆ ನಿನ್ನೆ ಕೇಳಿದ್ದು ಇವತ್ತು ಮರೆಯದೆ ಅದು ಮರತು ಎಲ್ಲವೂ ಅಳಿಸಿ ಹೋಗ್ತಾ ಇದೆ ಹೀಗಾಗಿ ಮಾನವ ಕೇಳಿದ್ದನ್ನು ಉಳಿಸಿಕೊಳ್ಳಬೇಕಾದರೆ ಒಂದು ಬಾರಿ ಕೇಳಿದರೆ ನಡೆಯುವುದಿಲ್ಲ ಹತ್ತಾರು ಬಾರಿ ಕೇಳಬೇಕು ಹತ್ತಾರು ಬಾರಿ ಮನನವನ್ನು ಮಾಡಬೇಕು ಎಲ್ಲಿಯವರೆಗೂ ನಾನು ಕೇಳಿ ತಿಳಿದ ತತ್ವ ಮನಸ್ಸಿನಲ್ಲಿ ಅಚ್ಚು ಉಳಿಯುವಂತೆ ಆಗುತ್ತೋ ಅಲ್ಲಿಯವರೆಗೂ ಕೇಳಿ ಮನನವನ್ನು ಮಾಡ್ತಾ ಜೀವನವನ್ನು ಸಾಗಿಸಬೇಕು ಹೀಗೆ ಬಹ ಸೂತ್ರ ನಮಗೆ ಆದೇಶವನ್ನು ಕೊಡುತ್ತೆ ವಿಶೇಷವಾಗಿ ಹರಿದಾಸ ಕೇವಲ ಸಪ್ತಾಹದ ಜೊತೆಗೆ ಅಲ್ಲ ಹರಿದಾಸ ಹಬ್ಬವೂ ಅಂತ ಒಂದು ಕಡೆಗೆ ಅದು ಒಂದು ಹಬ್ಬದ ರೀತಿಯಲ್ಲಿ ಇಲ್ಲಿ ಜೋಡಣೆ ಸೇರಿದೆ ಅದೇ ಸಂದರ್ಭದಲ್ಲಿ ಹರಿದಾಸ ಸಾಹಿತ್ಯದಲ್ಲಿ ಆಚಾರದ ಬಗ್ಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹೇ ಉಪದೇಶವಷ್ಟೇ ಅಲ್ಲ ತಾವು ಅನುಷ್ಠಾನವನ್ನು ಮಾಡಿ ಆಚಾರಕ್ಕೆ ಪ್ರಾಶಸ್ತ್ಯವನ್ನು ಕೊಡುವುದರ ಜೊತೆಗೆ ಸಮಾಜವನ್ನು ಆಚಾರವನ್ ಆಚಾರವಂತನಾಗಿ ಮಾಡುವುದಕ್ಕೆ ದಾಸರಾಯರು ಅಂದು ಇಂದು ಎಂದೆಂದಿಗೂ ಹಗರಿಳೆರುಡು ತಾವು ಶ್ರಮವನ್ನು ಜೀವ ಇದ್ದಾಗ ಶ್ರಮ ಆಗಪಟ್ಟರು ಅವರು ನಮ್ಮ ಕಣ್ಣಿನಿಂದ ಅದೃಶ್ಯರಾಗಿ ಹೋದ ಮೇಲೆ ಅವರ ಸಂದೇಶದ ಮಾತುಗಳೆಲ್ಲವೂ ಕೂಡ ಆಚಾರದ ಬಗ್ಗೆ ಬಹಳ ಸುಂದರವಾದ ಮಾತನ್ನು ಹೇಳುತ್ತೆ ದಾಸರ ಬಗ್ಗೆ ದಾಸರ ಹರಿದಾಸ ಸಾಹಿತ್ಯದಲ್ಲಿ ಆಚಾರದ ಮಾತುಗಳನ್ನು ಕೇಳುವಕ್ಕಿಂತಲೂ ಕೂಡ ಮೊಟ್ಟಮೊದಲು ಒಬ್ಬ ಪಾದ್ರಿ ಕ್ರಿಶ್ಚನ್ ಪಾದ್ರಿ ಒಂದು ಮಾತನ್ನು ಹೇಳುತ್ತಾನೆ ಸೈಂಡ್ ಸ್ಕ್ವೇ ಸ್ಕ್ವೇವಿಯರ್ ಅಂಥೇಳಿ ಅವನ ಹೆಸರು ನಾನ್ನೂರು ವರ್ಷದ ಹಿಂದೆ ಭಾರಿ ದೊಡ್ಡ ಪಾದ್ರಿ ಅವನು ಭಾರತ ದೇಶಕ್ಕೆ ಬರ್ತಾನೆ ಎಲ್ಲ ಹಿಂದೂಗಳನ್ನು ನಾನು ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಬಂದ ತಾನು ಬಂದದ್ದು ತಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾನೆ ಇಲ್ಲಂತನ್ನೋದಿಲ್ಲ ಆದರೆ ತನ್ನದೊಂದು ಗ್ರಂಥದಲ್ಲಿ ಒಂದು ಮಾತನ್ನು ಬರಿತಾನೆ ಅವನು ಭಾರತ ದೇಶದಲ್ಲಿ ನಾನು ಎಲ್ಲರನ್ನು ಮತಾಂತರ ಮಾಡಲಿಕ್ಕೆ ಬಂದೆ ಆದರೆ ಒಂದರಲ್ಲಿ ಸೋತೆ ಯಾವ ಬ್ರಾಹ್ಮಣನನ್ನು ಕೂಡ ನಾನು ಮತಾಂತರ ಮಾಡಲಿಕ್ಕೆ ನನ್ನಿಂದಾಗಲಿಲ್ಲ ಅಂತ ನನ್ನ ತನ್ನ ಒಂದು ಕೃತಿಯಲ್ಲಿ ತಾನು ಬರೆದುಕೊಳ್ತಾನೆ ಇತಿ ಇದು ಇತಿಹಾಸ ಆಗಿ ಇವತ್ತು ಉಳಿದಿದೆ ಅದು ಇದಕ್ಕೆ ಕಾರಣ ಏನಂತಂದರೆ ನಮ್ಮ ಒಂದು ಸದಾಚಾರವೇ ಇದಕ್ಕೆ ಪ್ರಧಾನವಾಗಿರುವಂತಹ ಕಾರಣ ಈ ಸದಾಚಾರವನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡೆ ಅಂತಂದರೆ ಎಂತಹ ಇಂತಹ ಪಾದ್ರಿಗಳು ಸಾವಿರಾರು ಜನ ಬಂದರೂ ಕೂಡ ಅವನನ್ನೇ ಬದಲಾವಣೆ ಮಾಡುವಂತಹ ಮಹಾಶಕ್ತಿ ಒಬ್ಬ ಆಚಾರವಂತನಾದ ಬ್ರಾಹ್ಮಣನಲ್ಲಿ ಇರುತ್ತೆ ಇದನ್ನು ನಾನು ಹೇಳುವ ಮಾತು ಅಲ್ಲ ಅವನ ಗ್ರಂಥದಲ್ಲಿ ಇವತ್ತು ಲೇಖ ಇದೆ ಅವನು ಬರೆದಿದ್ದು ನಾನ್ನೂರು ವರ್ಷದ ಹಿಂದೆ ಆದರೆ ಅಂತಹ ಆಚಾರದ ಮಹಿಮೆ ಆಚಾರವನ್ನು ದಾಸರಾಯರು ಏನಂತ ಕೊಂಡಾಡಿದ್ದಾರೆ ಅದನ್ನು ಹಿಂದಿನ ಆಚಾರವನ್ನು ಇದ್ದದ್ದು ಆಚಾರವಂತರು ಇದ್ದದ್ದಕ್ಕಾಗಿ ಯಾರನ್ನೂ ಮತಾಂತರ ಮಾಡಲಿಕ್ಕಾಗಲಿಲ್ಲ ಆದರೆ ಆಚಾ ಆಚಾರದಿಂದ ವಂಚಿತರಾಗ್ತಾ ಇದ್ದೇವೆ ನಾವು ಅದನ್ನು ಮಾಡದೇ ಇದ್ದಂತೆ ನಮ್ಮನ್ನು ನಾವು ಆಚಾರದಲ್ಲಿ ತೊಡಗಿಸಿಕೊಂಡರೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವುದನ್ನು ನಾನು ಹೇಳುವುದಿಲ್ಲ ಆ ಪಾದ್ರಿ ಹೇಳಿದ ಮಾತೆ ಇದಕ್ಕೆ ಸಾಕ್ಷಿ ಬಹಳ ಸುಂದರವಾಗಿರುವಂಥದ್ದು ಮೊಟ್ಟಮೊದಲಿಗೆ ಆಚಾರ ಅಂದ ಕ್ಷಣಕ್ಕೆ ನಮಗೆ ಅನೇಕ ತರಹದ ಭಾವನೆಗಳೆಲ್ಲವೂ ಕೂಡ ತಲೆಯಲ್ಲಿ ಉರುಳುತ್ತೆ ಇಲ್ಲಂತನ್ನುವುದಿಲ್ಲ ಒಂದು ಮಾತಿನಲ್ಲಿ ಹೇಳುವುದಾದರೆ ನಾನು ಮಾಡುವಂತಹ ಪೂಜೆ ಪುನಸ್ಕಾರ ನಮಸ್ಕಾರ ದೇವರ ಮುಂದೆ ದೀಪ ಹಚ್ಚುವುದಾಗಲಿ ಅಷ್ಟೋತ್ತರ ಮಾಡುವುದಾಗಲಿ ಪಂಚಾಮೃತವನ್ನು ಮಾಡುವುದಾಗಲಿ ಇದೆಲ್ಲ ಒಂದು ಭಾಗವಾದರೆ ಬೆಳಗಿನ ಜಾವದಿಂದ ಎದ್ದಾಗಿನಿಂದ ಹಿಡಿದುಕೊಂಡು ಮಾನಸ ಪೂಜೆಯಿಂದ ಆರಂಭವನ್ನು ಮಾಡಿಕೊಂಡು ಕೊನೆ ವ ಮಲಗುವ ಹಂತದವರೆಗೂ ಕೂಡ ದೇವರ ಚಿಂತನೆ ಅದೇನು ಸೇರುತ್ತೆ ಅನುಸಂಧಾನಪೂರ್ವಕವಾದ ಆಚಾರ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಶಾಸ್ತ್ರ ಒಂದು ಮಾತಿನಲ್ಲಿ ಹೇಳುತ್ತೆ ಶ್ರುತಿ ಸ್ಮೃತಿ ಅವಿರೋಧೇನ ಸದಾಚಾರ ಸ ಉಚ್ಚತೆ ಯಾವುದಕ್ಕಾಚಾರ ಅಂತ ಕರಿಬೇಕು ಅಂತನ್ನೋದನ್ನು ಮೊಟ್ಟ ಮೊದಲು ತಿಳಿಯಬೇಕು ನಾವು ಯಾವುದೇ ಒಂದು ನಾವು ಇವತ್ತು ಕರ್ಮವನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ ಜೀವನದಲ್ಲಿ ಪ್ರತಿನಿತ್ಯದಲ್ಲಿ ಮಾಡ್ತಾ ಇದ್ದೇವೆ ಅಂತಂದರೆ ಅದರನ್ನು ತಪ್ಪು ಅಂತ ಹೇಳುವ ಯಾವ ವೇದ ಮಂತ್ರಗಳೂ ಇರಬಾರದು ಅದನ್ನು ಇದನ್ನು ಮಾಡಬೇಡಿ ಅಂತ ದೂಷಣೆ ಮಾಡುವ ಸ್ಮೃತಿ ಗ್ರಂಥದಲ್ಲಿ ಒಂದು ಚಿಕ್ಕ ಮಾತು ಸಿಗಬಾರದು ಹಾಗೆ ಶ್ರುತಿ ಹೇಳುವ ಸ್ಮೃತಿ ಹೇಳುವ ಅದಕ್ಕೆ ಸಮ್ಮತವಾಗಿರುವಂಥದ್ದಕ್ಕೆ ಆಚಾರ ಅಂತ ನೀವು ಕರೆಯಬೇಕು ಅಂತ ಘೋಷಣೆ ನಮಗೆ ವಿಶ್ವಾಮಿತ್ರ ಸ್ಮೃತಿಯಲ್ಲಿ ಸಿಗುವಂತಹ ಇದೊಂದು ಮಾತು ಅತ್ಯದ್ಭುತವಾಗಿರತಕ್ಕಂತಹ ಮಾತು ಕೇವಲ ಆಚಾರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡರೆ ಸಾಲೋದಿಲ್ಲ ಆಚಾರವಂತನಾಗಿರುವಂತಹ ವ್ಯಕ್ತಿಯಲ್ಲಿ ಇವತ್ತು ನಾನು ಮಾತ್ರ ಮಾಡ್ತೇನೆ ನಮ್ಮೆಲ್ಲ ಆಚಾರ ಹೇಗಿದೆ ಅಂದರೆ ಹೇಗಂದರೆ ನಾನು ಬೆಳಗ್ಗೆ ಎದ್ದಾಕ್ಷಣಕ್ಕೆ ಸ್ವಿಚ್ ಆನ್ ಮಾಡ್ತೇನೆ ಸ್ವಿಚ್ ಆನ್ ಮಾಡಿದರೆ ಅದೇನಂತಾರೆ ಗೀಸರಲ್ಲಿರೋ ನೀರು ಆಗುತ್ತೆ ಅದಾದ ಮೇಲೆ ಹೊರಗಡೆ ಬಂದಾಗ ಇನ್ನೊಂದು ಸ್ವಿಚ್ ಆನ್ ಮಾಡಿದರೆ ದೇವ್ರ ಮನೆ ಲೈಟ್ ಹತ್ತತ್ತೆ ನೋಡಿ ಹಾಗೆ ನನ್ನ ಜೀವನ ಇದೆ ಇವತ್ತು ಇವತ್ತು ನನ್ನ ಜೀವನ ಆ ಮಟ್ಟಕ್ಕೆ ಬಂದು ತಲುಪಿದೆ ಸೂರ್ಯೋದಯ ಅಂತನ್ನುವ ಸ್ವಿಚ್ ಆನ್ ಆಯಿತು ಎದ್ದದ್ದಾಯಿತು ನಳತ್ತೆಳ ಕೂತದ್ದಾಯಿತು ಹೋಗಿ ಏನೋ ಒಂದು ಹದಿನಾರು ನಾಮವನ್ನು ಹನ್ನೆರಡು ನಾಮವನ್ನು ಬಡೆದುಕೊಂಡದ್ದಾಯಿತು ಎದ್ದು ಹೋಗಿ ಸಂಧ್ಯಾ ವಂದನೆ ಮಾಡದ್ದು ಹೊರಟದ್ದಾಯಿತು ಕೇವಲ ಈ ತರಹದ ಆಚಾರಕ್ಕೆ ಪ್ರಾಶಸ್ತ್ಯವನ್ನು ನಮ್ಮಲ್ಲಿ ಕೊಟ್ಟಿಲ್ಲ ಜೊತೆಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಭಗವಂತನ ಚಿಂತನೆ ನಡೆಯಬೇಕು ಅಂತನ್ನುವುದನ್ನು ಹೇಳ್ತಾರೆ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳುವಾಗ ತಮ್ಮ ಒಂದೊಂದು ಗ್ರಂಥದಲ್ಲಿ ಹೇಳ್ತಾರೆ ಹೃದಯ ಶುದ್ಧಿ ಇಲ್ಲದ ಭಕುತಿ ಗ್ರಾಮದ ಸೂಕರ ಭಕುತಿ ನೋಡೋ ಅಂತ ಹೇಳ್ತಾರೆ ಹೃದಯದಲ್ಲಿ ಮನಸ್ಸಿನಲ್ಲಿ ಪರಿಪಕ್ವವಾಗಿರುವಂತಹ ಪರಿಶುದ್ಧವಾದ ಭಕ್ತಿ ಇರಬೇಕಾದದ್ದು ಅತ್ಯಂತ ಮಹತ್ವದ್ದು ನಾವೆಲ್ಲ ಇವತ್ತು ಭಕ್ತಿಯನ್ನು ಮಾಡ್ತೇವೆ ಅನ್ನೋದಿಲ್ಲ ಭಕ್ತಿ ಮಾಡುವ ನೆಪದಲ್ಲಿ ಹೇಗೆಂದರೆ ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡೋದರಲ್ಲಿ ಇಪ್ಪತ್ತು ಬೇಡಿಕೆಗಳು ರಾಯರ ಮುಂದೆ ಇಟ್ಟಿರ್ತೇವೆ ನಾವು ಇದು ಭಕ್ತಿಗೆ ಭಕ್ತಿ ಪರಿಶುದ್ಧ ಭಕ್ತಿ ಅಂತ ಕರೆಯೋದಿಲ್ಲ ನೀವು ನಾವು ಭಕ್ತಿಯನ್ನು ಮಾಡುವುದು ನಮಸ್ಕಾರವನ್ನು ಮಾಡುವಂಥದ್ದು ಹೇಗಿರಬೇಕು ಅಂದರೆ ನಿಮ್ಮ ದಯ ಬಂದಿದ್ದರೆ ಸಾಕು ನನಗೆ ನಿಮ್ಮ ದಯ ಬಂದಿದ್ದರೆ ಸಾಕು ಎಲ್ಲವೂ ಕಷ್ಟಗಳು ಉರುಳುತ್ತೆ ಅದು ಹೇಗೆ ಪ ಪರಿಹಾರ ಆಗುತ್ತೆ ಅಂತನ್ನೋದು ಗೊತ್ತಿಲ್ಲ ನಮಗೆ ಬಂದ ಕಷ್ಟದ್ದು ಬಂದದ್ದು ಮಾತ್ರ ಗೊತ್ತಾಗುತ್ತೆ ಪರಿಹಾರ ಆದೋದು ಗೊತ್ತಾಗುವುದಿಲ್ಲ ಆ ಪರಿಶುದ್ಧವಾದ ಭಕ್ತಿ ಇರಬೇಕು ನಾಟಕೀಯ ಭಕ್ತಿ ಇರುವುದು ಬೇಡ ಬಹಳ ಸುಂದರವಾಗಿ ಪ್ರಸನ್ನ ವೆಂಕಟದಾಸರು ತಮ್ಮದೊಂದು ಕೃತಿಯಲ್ಲಿ ಹೇಳ್ತಾರೆ ಏನಂತಂದರೆ ನನ್ನ ಜೀವನ ಇವತ್ತು ನಾಟಕೀಯ ಜೀವನ ಢಾಂಬಿಕವಾದ ಜೀವನ ಢಾಂಬಿಕವಾದ ಭಕ್ತಿ ಅಂತ ಮಾಡ್ತೇವಂತೆ ಯಾವುದಕ್ಕೆ ಢಾಂಬಿಕವಾದ ಭಕ್ತಿ ಅಂತ ಕರಿಬೇಕಂದ್ರೆ ದೇವರು ನನಗಿದ ಅನುಗ್ರಹ ಮಾಡ್ತಾನೆ ರಾಯರು ಇದನ್ನು ಕೊಡ್ತಾರೆ ಅಂತನ್ನೋದಕ್ಕಾಗಿ ನಾನು ಮಾಡ್ತೇನೆ ನೋಡಿ ಇದು ಢಾಂಬಿಕವಾದ ಭಕ್ತಿ ಅಂತ ಆ ತರಹದ ಭಕ್ತಿಯಾಗಲಿ ಆ ತರಹದ ಆಚಾರವಂತನಾಗಲಿ ನಮ್ಮ ಜೀವನದಲ್ಲಿರಬಾರದು ನಾನು ದೇವರ ದಾಸ ನಾನು ಮಾಡಬೇಕಾದ ಕರ್ತವ್ಯ ಅಂತನ್ನುವ ಚಿಂತನೆ ಇಟ್ಟುಕೊಂಡು ಮಾಡಬೇಕಾಗಿರುವಂಥದ್ದು ಇದು ಆಚಾರವಂತನಲ್ಲಿ ಇಳಿ ತಿಳಿಯ ತಿಳಿದುಕೊಳ್ಳಬೇಕಾದ ಮಹತ್ವದ ಅಂಶ ಹೇಳ್ತಾರೆ ಮೊಟ್ಟ ಮೊದಲು ಹೃದಯ ಶುದ್ಧಿಯನ್ನು ಇರಬೇಕು ಆ ಹೃದಯವೇ ಮನಸ್ಸೇ ಶುದ್ಧಿ ಇಲ್ಲದೇ ಇರುವಾಗ ಯಾವ ಆಚಾರವಂತ ಮಾಡಿದ ಎಲ್ಲ ಆಚಾರಗಳು ಕೂಡ ಹೀನಪ್ರಾಯ ಅದಕ್ಕೆ ಯಾವ ವಿಧವಾಗಿರತಕ್ಕಂತಹ ಫಲ ಅಂತನ್ನುವುದು ಸಿಗುವುದಿಲ್ಲ ಪ್ರಾಯ ನನಗನಿಸುತ್ತೆ ಏನಂತಂತಂದರೆ ಪ್ರ ಈ ಮೂವತ್ತರ ರಾಯರ ಉತ್ಸವದ ಒಂದು ಸಂಕೇತವೇ ನಮಗೆ ತಿಳಿಸಿಕೊಡತ್ತೆ ಈ ಮನಸ್ಸು ಶುದ್ಧಿ ಮಾಡಬೇಕಾದರೆ ಪ್ರಧಾನದ ಮೊದಲು ಅರಿಷಡ್ ವರ್ಗಗಳು ಸತ್ಯ ಇಲ್ಲಂತನ್ನುವುದಿಲ್ಲ ಅರಿಷಡ್ ವರ್ಗಗಳು ಸತ್ಯ ಅದರಲ್ಲಿ ಮೂರು ಪ್ರಧಾನ ಪ್ರಧಾನ ಮೂರು ಪ್ರಧಾನ ಮೊಟ್ಟ ಮೊದಲಿನ ಕಾಮ ಕ್ರೋಧ ಲೋಭ ಇದು ಮೂರು ಗೆದ್ದರೆ ಅದರ ಮೂರು ಮಕ್ಕಳು ಮುಂದಿನವಲ್ಲ ಅದೇನಷ್ಟು ಮಹತ್ವದ್ದಲ್ಲ ಅದರಿಂದಾಗಿ ಆ ಮೂರನ್ನು ಸೊನ್ನೆ ಮಾಡಬೇಕಂತೆ ಸೊನ್ನೆ ಮಾಡಿದರೆ ಮೂರಕ್ಕೆ ಒತ್ತು ಕೊಡಬೇಕು ಅದು ಮೂವತ್ತು ಮೂರನ್ನು ಸೊನ್ನೆ ಮಾಡಿದರೆ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಒತ್ತು ಕೊಟ್ಟಾಗ ಮೂವತ್ತಾಗತ್ತೆ ಆ ಮೂವತ್ತನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ರಾಯರ ಪರಿಪೂರ್ಣವಾದ ಅನುಗ್ರಹ ಆಗತ್ತೆ ಅದರ ಸಂಕೇತವೇ ಈ ಈ ಒಂದು ಉತ್ಸವದ ಇರಬಹುದು ಬರೀ ಮೂವತ್ತು ಕೊಟ್ಟರಾಗೋದಿಲ್ಲ ಆಗೋದಿಲ್ಲ ಆ ಮೂವತ್ತು ಮೂರಕ್ಕೆ ಒತ್ತು ಕೊಟ್ಟಾಗ ಹರಿ ದಾಸರ ಹಬ್ಬ ಆಗ್ಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಏನೂ ಆಗೋದಿಲ್ಲ ಜೀವನದಲ್ಲಿ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಆ ಪ್ರಧಾನವಾದ ಮೂರನ್ನೇ ಸೊನ್ನೆ ಮಾಡಬೇಕಲ್ಲ ಸಂಸಾರದಲ್ಲಿ ಹೇಗೆ ಕರೆದುಕೊಂಡು ಹೋಗುತ್ತೆ ಬಹಳ ಸುಂದರವಾಗಿ ಹೇಳ್ತಾರೆ ಹೃದಯದ ಶುದ್ಧಿ ಇಲ್ಲದವನು ಆ ಹೃದಯವನ್ನು ಕೊಳಚೆ ಮಾಡುವಂಥದ್ದು ಯಾವುದು ಅಂತಂದರೆ ಮೊಟ್ಟ ಮೊದಲಿನಂಥದ್ದು ನಮ್ಮ ಕಾಮ ಎಲ್ಲೇ ಇವತ್ತು ಸಮಾಜದಲ್ಲಿ ಜಗಳವನ್ನು ನೋಡಿ ಸಿಟ್ಟು ನೋಡಿ ಅಥವಾ ಆಕ್ರೋಶ ನೋಡಿ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿದಾಗ ಅದರ ಉತ್ತರ ಸಿಗುವಂಥದ್ದು ಕೊನೆಗೆ ಉತ್ತರ ಸಿಗುವಂಥದ್ದು ನನ್ನ ಆಸೆ ಪೂರ್ಣ ಆಗಲಿಲ್ಲ ನನ್ನ ಆಕಾಂಕ್ಷೆಗಳು ಪೂರ್ಣ ಆಗಲಿಲ್ಲ ಇದೇ ಹೋಗಿ ಅದು ಮನೆಗೆ ಕೊನೆಗೊಳ್ಳುತ್ತೆ ಆದ್ದರಿಂದಾಗಿ ಆಸೆ ಆ ಆಕಾಂಕ್ಷೆಗಳನ್ನು ಸುಟ್ಟ ಆ ಕಾಮವನ್ನು ಸುಟ್ಟು ಹಾಕಬೇಕು ಮೊಟ್ಟ ಮೊದಲು ನಾನು ಕಂಡದ್ದನ್ನು ಬೇಕು ಅಂತನ್ನುವ ಭಯಕ್ಕೆ ಅದನ್ನು ಮೊಟ್ಟ ಮೊದಲು ಕಡಿಮೆ ಮಾಡಬೇಕು ಅದೇ ಕಾಮ ಆ ಕಾಮವನ್ನು ನಾನು ಸುಟ್ಟು ಹಾಕಿದೆ ಅಂತಂದರೆ ಸರಳವಾಗಿ ಸುಲಭವಾಗಿ ಸಿಟ್ಟನಿಗೆ ಲಿಕ್ಕಾಗತ್ತೆ ಯಾಕೆ ಸಿಟ್ಟು ಬರೋದು ಯಾಕೆ ನನಗೆ ಸಿಟ್ಟು ಬರುವಂಥದ್ದು ಯಾಕೆ ಬರುತ್ತೆ ನನ್ನ ಆಸೆ ಪೂರ್ಣ ಆಗಲಿಲ್ಲ ಅಂತನ್ನೋದಕ್ಕಾಗಿ ಸಿಟ್ಟು ಬರೋದು ಆಸೆ ಬಿಟ್ಟು ಬಿಟ್ಟ ಮೇಲೆ ಕ್ರೋಧಕ್ಕೆ ಅವಕಾಶವೇ ಇಲ್ಲ ಹೀಗಾಗಿ ಹೆಚ್ಚು ಕಡಿಮೆ ಜೀವನದಲ್ಲಿ ಅರವತ್ತಕ್ಕೆ ಎಪ್ಪತ್ತು ಎಂಬತ್ತು ಪರ್ಸೆಂಟು ಮನುಷ್ಯ ಮಾನವ ಸಿಟ್ಟನ್ನು ಗೆಲ್ಲುವುದು ಸುಲಭ ಆಗುತ್ತೆ ಯಾವಾಗ ಕಾಮವನ್ನು ಬಿಟ್ಟಾಗ ಕಾಮವನ್ನು ಬಿಟ್ಟಾಗ ಸಿಟ್ಟು ಸುಲಭವಾಗಿ ಬಿಡಬಹುದು ಸಿಟ್ಟು ಬಿಟ್ಟದ್ದಾಯಿತು ಕಾಮ ಬಿಟ್ಟದ್ದಾಯಿತು ಅಂದರೆ ಯಾವುದರ ಮೇಲೆ ಲೋಭನೇ ಉಳಿಯೋದಿಲ್ಲ ಅವನಿಗೆ ಯಾವುದರ ಮೇಲೆ ಲೋಭನೇ ಉಳಿಯೋದಿಲ್ಲ ಲೋಭ ಬಂತು ಅಂತಂದರೆ ಅದು ಬೇಕು ಅಂತನ್ನೋ ಆಸೆ ಅದು ಸಿಗದೇ ಇದ್ದಾಗ ಸಿಟ್ಟಿನ ಬರುವಂಥದ್ದು ಇದೊಂದು ಮೂರು ಏನಿದೆ ನೋಡಿ ಈ ಮೂರು ಪ್ರಧಾನವಾಗಿರುವಂಥದ್ದು ಇದು ಮೂರು ಗೆದ್ವಿ ಅಂತಂದರೆ ಮುಂದಿನ ಮೂರು ಬಹಳ ಏನೋ ಅಷ್ಟು ಇಲ್ಲ ಅದು ಪಡೆದ ವಸ್ತುವನ್ನು ನನ್ನಲ್ಲಿ ಮಾತ್ರ ಇರಲಿ ಅಂತನ್ನುವಂತಹ ಇದ್ದಾಗ ಬರುವಂಥದ್ದು ಮದ ಅಥವಾ ಪಡೆದ ವಸ್ತು ನನ್ನಲ್ಲಿ ಮಾತ್ರ ಇರಲಿ ಬೇರೆಯವ ಹತ್ತಿರ ಹೋಗುವುದು ಬೇಡ ಅಂತನ್ನುವುದು ಮಾತ್ಸರ್ಯ ಹೀಗಾಗಿ ಅದು ಅವಕಾಶ ಇಲ್ಲ ಹೀಗಾಗಿ ಪ್ರಧಾನವಾಗಿ ಈ ಕಾಮ ಕ್ರೋಧ ಲೋಭಗಳನ್ನು ನಾವು ಗೆದ್ದು ಬಿಟ್ಟರೆ ಸಾಕು ಅಂಥಕ್ಕಾಗಿ ಹೇಳ್ತಾರೆ ಈ ಮೂರನ್ನು ನೀನು ಗೆಲ್ಲು ಅದೇ ನಿನಗೆ ಹೃದಯದ ಶುದ್ಧಿ ಮನಸ್ಸಿನ ಶುದ್ಧಿಯನ್ನು ತಂದುಕೊಡುವಂಥದ್ದು ಇದಾಗಿದೆ ಅಂತಹ ಹೃದಯ ಶುದ್ಧಿಯನ್ನು ಮಾಡಿಕೋ ಅಂದಾಗ ನೀನು ಆಚಾರನ ವಂತನಾಗಲಿಕ್ಕೆ ಆಚಾರ ಮಾಡುವುದಕ್ಕೆ ನಿನಗೆ ಸ್ವಲ್ಪ ಮಟ್ಟಿಗೆ ಅಧಿಕಾರ ಸಿಗುತ್ತೆ ಇಷ್ಟಾದರೆ ಸಾಗುವುದಿಲ್ಲ ಬಹಳ ಸುಂದರವಾಗಿ ದಾಸರು ಮತ್ತೊಂದು ಕಡೆಗೆ ಹೇಳ್ತಾರೆ ಕೇವಲ ಮನಸ್ಸು ಮಾತ್ರ ಶುದ್ಧಿ ಮಾಡಿಕೊಂಡ್ರೆ ಸಾಲೋದಿಲ್ಲ ಇಂದ್ರಿಯಗಳನ್ನು ನೀನು ಶುದ್ಧಿ ಮಾಡಿಕೊಳ್ಳಬೇಕು ಪ್ರಾಯ ಹರಿದಾಸ ಸಾಹಿತ್ಯ ಹೇಗಿದೆ ಅಂತಂದರೆ ಸಮಾಜ ಬಹುಮುಖವಾದ ಸಮಾಜ ಇದೆ ಸಮಾಜ ಬೇಡ ನಮ್ಮ ಕೈಯನ್ನೇ ತೆಗೆದುಕೊಳ್ಳೋಣ ನಮ್ಮ ಕೈಯಲ್ಲಿರುವ ಬೆರಳುಗಳೇ ಏಕಪ್ರಕಾರವಾಗಿಲ್ಲ ಒಂದು ಗಿಡ್ಡದಾದರೆ ಮತ್ತೊಂದು ಉದ್ದಕ್ಕಿದೆ ಕೈಯಲ್ಲಿರುವ ಬೆರಡೆಗಳೇ ಹೆಚ್ಚು ಕಡಿಮೆ ಇರುವಾಗ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳ ಮನೋಭಾವನೆಯು ಒಂದೇ ರೀತಿಯಿಂದ ಇರಬೇಕು ಅಂತ ಯಾವ ನಿಯಮಗಳೂ ಇಲ್ಲ ವಿಮುಖವಾದ ಬಹುಮುಖವಾದ ಸ್ವಭಾವ ವ್ಯಕ್ತಿತ್ವ ಅವರ ಒಂದು ವಿಚಾರಧಾರೆಗಳು ಅನೇಕ ರೀತಿಯಿಂದ ಇರುತ್ತೆ ಕೆಲವು ಜನರಿಗೆ ಸಭೆಯಲ್ಲಿ ಕೂತು ಬೈದರೆ ಅವನು ತುಂಬ ಆಕ್ರೋಶ ಮಾಡ್ಕೋತಾನೆ ಅಂಥವನಿಗೆ ಏನು ಮಾಡಬೇಕು ನಾವು ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ಕಿಮಿಯಲ್ಲಿ ಹೇಳಬೇಕು ಕಿಮಿಯಲ್ಲಿ ಹೇಳಿದರೆ ನನ್ನ ಹಿತಕ್ಕಾಗಿ ಹೇಳಿದ್ದಾರೆ ಅಂತನ್ನೋದನ್ನು ನಂಬುತ್ತಾನೆ ನಂಬಿ ತಾನು ಈ ಬಿ ಮಾಡುವ ಕೆಟ್ಟ ವಿಚಾರಧಾರೆಗಳನ್ನು ಬಿಟ್ಟು ಒಳ್ಳೆಯದನ್ನು ಹಿಡಿತಾನೆ ಇನ್ನು ಕೆಲವು ಜನರಿಗೆ ಅಪಮಾನವನ್ನೇ ಮಾಡಬೇಕು ಅಂದರೆ ಧಾರಿಗೆ ಬರ್ತಾರೆ ಇನ್ನು ಕೆಲವು ಜನರಿಗೆ ಬೈದ್ ಹೇಳಬೇಕು ಹೀಳು ಕೀಳು ಮಾಡಿ ಹೇಳಬೇಕು ಹೀಗೆ ಆಚಾರವಂತನಾಗಬೇಕಾದಕ್ಕೆ ಉಪದೇಶಕ್ಕೆ ಒಂದೇ ತರಹದ ಸೌಮ್ಯದ ಮಾತುಗಳಿಂದ ಹೇಳಿದರೆ ನಡೆಯೋದಿಲ್ಲ ಬಹುಮುಖವಾಗಿ ಹೇಳಬೇಕು ಸೌಮ್ಯ ವ್ಯಕ್ತಿಗೆ ಸೌಮ್ಯ ರೀತಿಯಿಂದ ಹೇಳಿದರೆ ಸಾಕು ಹೇಳ್ತಾರೆ ದಾಸರು ಅವನಿಗೆ ಹೃದಯದ ಶುದ್ಧಿ ಇಲ್ಲದ ಭಕುತಿ ನೀನು ದಯಮಾಡಿ ಶುದ್ಧ ಮಾಡ್ಕೊ ಹೇಳಿದ್ರು ಕೇಳಿಬಿಟ್ಟ ಇದನ್ನು ಕೇಳದೇ ಇದ್ದದ್ದ ಮತ್ತೊಂದು ಪಂಗಡ ಇದೆ ಮತ್ತೊಂದು ಸಮಾಜ ಇದೆ ಬೈದೆ ಹೇಳಬೇಕು ಅವನಿಗೆ ಅದಕ್ಕಾಗಿ ದಾಸರು ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ಬೈದು ಹೇಳ್ತಾರೆ ಪ್ರಾಯ ಒಂದು ಅರ್ಥದಲ್ಲಿ ಹೇಳೋದಾದರೆ ದಡ್ಡನಿಗೂ ಹರಿದಾಸ ಸಾಹಿತ್ಯದಲ್ಲಿ ಪ್ರವೇಶ ಇದೆ ಜಾಣನಿಗೂ ಹರಿದಾಸ ಸಾಹಿತ್ಯದಲ್ಲಿ ಪ್ರವೇಶ ಇದೆ ಮಂಡತನ ಮಾಡೋನಿಗೂ ಹರಿದಾಸ ಸಾಹಿತ್ಯದಲ್ಲಿ ಪ್ರವೇಶ ಇದೆ ಏನೂ ಬೇಡ ಅಂತನವ ಅಹಂಕಾರನಿಗೂ ಸಹ ಹರಿದಾಸ ಸಾಹಿತ್ಯದಲ್ಲಿ ಪ್ರವೇಶ ಇದೆ ನೀವು ಪ್ರವೇಶ ಮಾಡಿ ನಮ್ಮಲ್ಲಿ ಇರುವ ಎಲ್ಲ ಅವಗುಣಗಳನ್ನು ಬಿಡಿಸುವ ಮಾಧ್ಯಮದಿಂದಲೇ ಹರಿದಾಸರು ನಮಗೆ ಆಯಾ ಉಪದೇಶವನ್ನು ಮಾಡ್ತಾರೆ ಅವರ ಉಪದೇಶದ ಕೌಶಲವೇ ಆಗಿದೆ ಒಂದು ಅನಿಸುತ್ತೆ ಏನಿದು ದಾಸರಾಯರು ನೀಚ ಅಂತ ನನ್ನನ್ನು ಬೈತಾ ಇದ್ದಾರೆ ನನ್ನನ್ನು ಇಲ್ಲ ನೀಚ ಅಂತ ಬೈಸಿಕೊಂಡು ದಾರಿಗೆ ಬರುವ ಮಾನವ ಪಂಗಡ ಏನಿದೆ ನೋಡಿ ಅವರಿಗೆ ಬೈದು ಹೇಳ್ತಾ ಇದ್ದಾರೆ ಈ ಆಚಾರ ಬಿಡು ಬಹಳ ನಾಲಿಗೆ ದುರಾಚಾರವನ್ನು ಹೇಳೋದೇನು ಬೇಡ ತುಂಬ ಇದೆ ತುಂಬ ಇದೆ ಪ್ರಾಯ ಹೇಳೋದಕ್ಕೆ ಹೇಳ್ತಾ ಕೂತ್ಕೊಂಡ್ರೆ ಈ ರಾಯರ ಸಪ್ತಾಹ ಪೂರ್ಣ ಮುಗಿದರೂ ನಾಲಿಗೆ ದುರಾಚಾರವನ್ನು ಹೇಳೋದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇದು ಎಲ್ಲಕ್ಕಿಂತಲೂ ಪ್ರಧಾನವಾಗಿ ನಾನು ಎಲ್ಲ ಕಡೆಗೆ ಹೋದಾಗ ಹೇಳ್ತಾ ಇರ್ತೀನಿ ಎಲ್ಲ ಕಡೆಗೆ ಹೋದಾಗ ಹೇಳ್ತಾ ಇರ್ತೀನಿ ಏನಂದ್ರೆ ನಾಲ್ಕು ಜನ ಸೇರಿದ್ದೇವೆ ಅಂತಂದರೆ ದೇವರ ಗುಣಗಳ ಚಿಂತನೆ ಇಲ್ಲ ಸ್ವಾಮಿಗಳ ಮಹಿಮೆ ವರ್ಣನೆ ಮಾಡೋದಿಲ್ಲ ಏನು ಮಾಡ್ತಾ ಇರ್ತೇವೆ ಅವನು ಹೀಗಿದ್ದಾನೆ ಇವನು ಹಾಗಿದ್ದಾನೆ ಮತ್ತೊಬ್ಬರನ್ನು ಚುಚ್ಚಿ ಹೀಯಾಳಿ ನಿಂದನೆ ಮಾಡಿ ಮಾತನಾಡುವ ಮಾತುಗಳೇ ಇರುತ್ತೆ ಆದರೆ ಅದರ ಪರಿಕಲ್ಪನೆ ನನಗಿಲ್ಲ ಆ ನಾಲ್ಕು ಜನರಲ್ಲಿ ನಾನು ಎದ್ದು ಹೋದರೆ ನನ್ನನ್ನು ಕುರಿತಿನ ಮೂರು ಮಂದಿ ಮಾತಾಡ್ತಾರೆ ಅಂಥೇಳಿ ಅದರ ಪರಿಜ್ಞಾನ ಇಲ್ಲದೇನೆ ಅವ್ರ ಜೊತೆಗೆ ಸೇರಿಕೊಂಡು ನಾನು ಅವರು ತಾಳ ತಟ್ಟಿದಂತೆ ತಟ್ಟತಾ ತಡ್ತಾ ಮತ್ತೊಬ್ಬರಿಗೆ ನಿಂದನೆ ಮಾಡ್ತಾ ಹೋಗ್ತೇನೆ ಇದೇ ನಾಲಿಗೆಗೆ ಇರುವಂತಹ ಕೆಟ್ಟ ವಿಚಾರ ದುಷ್ಟ ವಿಚಾರ ಇದನ್ನು ಮೊಟ್ಟ ಮೊದಲು ಸರಿಸಿ ಸರಿಪಡಿಸಿಕೊಳ್ಳಬೇಕು ಅದಕ್ಕಾಗಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಮತ್ತೊಬ್ಬರನ್ನು ನಿಂದನೆ ಮಾಡೋದು ಒಂದು ನೀಚ ಬುದ್ಧಿ ಇನ್ನೊಂದು ನೀಚ ಬುದ್ಧಿ ದೇವರಿಗೆ ಅನ್ನವನ್ನು ನಿವೇದನವನ್ನು ಮಾಡದೆ ಸ್ವೀಕಾರ ಮಾಡುವುದು ಮತ್ತೊಂದು ನೀಚ ಬುದ್ಧಿ ಪ್ರಯ ಗೀತೆ ಹೇಳುವಾಗ ದಾವಣಗೆರೆಯಲ್ಲಿ ಸ್ಮರಣೆ ಮಾಡಿದ್ದೆ ಒಬ್ಬ ಆರು ಏಳು ವರ್ಷಗಳವರೆಗೆ ಆರೇಳು ವರ್ಷಗಳವರೆಗೆ ಒಬ್ಬ ಹೆಣ್ಣು ಮಗಳು ಅಮೇರಿಕಾದಲ್ಲಿ ಇರುವ ಒಬ್ಬ ಹೆಣ್ಣು ಮಗಳು ರಿಸರ್ಚ್ ಮಾಡ್ತಾಳೆ ತಾವೊಬ್ಬಳೇ ಅಲ್ಲ ಅವಳೇ ಸೈಂಟಿಸ್ಟ್ ಅವಳು ಅವಳೊಬ್ಬಳೇ ಅಲ್ಲ ಅವಳ ಜೊತೆಗೆ ಮೂವತ್ತು ಜನರ ಸೈಂಟಿಸ್ಟ್ಗಳನ್ನು ಕರಕೊಂಡು ಆರು ವರ್ಷಗಳವರೆಗೆ ರಿಸರ್ಚ್ ಮಾಡ್ತಾಳೆ ಆರು ವರ್ಷಗಳವರೆಗೆ ರಿಸರ್ಚನ್ನು ಮಾಡಿ ಮುಗಿಸಿ ಕೊನೆಗೆ ದೊಡ್ಡದಾದ ದೊಡ್ಡ ಗ್ರಂಥ ಇದೆ ಗ್ರಂಥವನ್ನು ಬರೀತಾಳೆ ಬರೆದು ಕೊನೆಗೆ ತನ್ನ ಪ್ರಧಾನವಾದ ವಿಚಾರವನ್ನು ಬರೀತಾಳೆ ಏನು ವಿಚಾರ ಬರೀತಾಳೆ ಅವಳು ಮನೆ ಅಡಿಗೆಯನ್ನು ಊಟ ಮಾಡಿ ಹೊರಗಿನ ಅಡುಗೆ ಊಟ ಮಾಡಬೇಡಿ ಇಷ್ಟನ್ನು ಹೇಳ್ತಾಳೆ ಅವಷ್ಟು ಅದರ ಹಿನ್ನೆಲೆ ಏನು ನೀನು ಮನೆಯಲ್ಲಿ ಅಡಿಗೆಯನ್ನು ಊಟವನ್ನು ಮಾಡ್ತಾ ಇರುವಾಗ ಪ್ರಸಂಗ ಬಂದಾಗ ನಿನ್ನ ಹೆಂಡತಿ ನಿನ್ನ ತಾಯಿ ನಿನ್ನ ಅಕ್ಕ ನಿನ್ನ ಅಕ್ಕ ತಂಗಿಯರು ಅಥವಾ ಯಾರೋ ಅಡಿಗೆಯನ್ನು ಮಾಡಬೇಕು ಮಾಡಿದಾಗ ನನ್ನ ಮಗ ನನ್ನ ಗಂಡ ನನ್ನ ಅಳಿಯ ಅಥವಾ ನನ್ನ ಇವರು ಬಂಧು ಬಾಂಧವರು ಊಟ ಮಾಡ್ತಾ ಇದ್ದಾರೆ ಅಂತ ಪ್ರೀತಿಯಿಂದ ಮಾಡ್ತಾರೆ ಪ್ರೀತಿಯಿಂದ ಹಾಕ್ತಾರೆ ಹೀಗಾಗಿ ಅದನ್ನು ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಬಡಿಸಿದ ಆಹಾರವನ್ನು ತಿನ್ನುವ ನಿನಗೂ ಪ್ರೀತಿ ಮಮಕಾರ ಬರಲಿಕ್ಕೆ ಸಾಧ್ಯ ಇಲ್ಲದೆ ನೀನು ಹೊರಗಿರುವ ಆಹಾರವನ್ನು ವ್ಯವಹಾರದಿಂದ ಮಾಡುವ ಅವ್ಯ ಆಹಾರವನ್ನು ತಿಂದು ನಿನ್ನ ಬುದ್ಧಿಯೂ ಕೂಡ ವ್ಯವಹಾರ ಓಹೋ ನಾನು ಇವನಿಗೆ ಮಾಡಿದ್ಯಾ ನನಗೇನು ಮಾಡ್ತಾನವನು ಹೀಗೆ ನಿನ್ನ ಬುದ್ಧಿ ಪರಿವರ್ತನೆಗೊಳ್ಳುತ್ತೆ ಅದಕ್ಕಾಗಿ ಹೊರಗಿನ ಆಹಾರವನ್ನು ತಿನ್ನಬೇಡ ಮೊಟ್ಟ ಮೊದಲು ಮನೆಯ ಆಹಾರವನ್ನು ತಿನ್ನುವಂಥ ಇಷ್ಟು ಹೇಳಲಿಕ್ಕೆ ಮೂವತ್ತು ಜನ ಆರು ವರ್ಷ ಕಷ್ಟಪಟ್ಟರು ಆದರೆ ಆಚಾರ್ಯರು ಹರಿದಾಸರು ನೀಚ ಬುದ್ಧಿಯ ಬಿಡು ನಾಲಿಗೆ ಒಂದೇ ಮಾತಿನಲ್ಲಿ ಎಂದೋ ಹೇಳಿದರು ಆ ಮಾತಿನ ಅಂತರ್ಯ ನಮಗೆ ಗೊತ್ತಾಗಲಿಲ್ಲ ಆ ಅದರ ಅಂತರ್ಯ ಏನು ಕೆಟ್ಟದ್ದನ್ನು ಹೊರಗಡೆ ತಿಂದು ತಿಂದು ತೇಗಲಿಕ್ಕೆ ನಾಲಿಗೆ ರುಚಿ ಕಾಣುತ್ತೆ ಆದರೆ ಮನಸ್ಸನ್ನು ಹಾಳು ಮಾಡಿ ಹಾಕುತ್ತೆ ಮನಸ್ಸಿನಲ್ಲಿ ದೇವರ ಒಂದು ಚಿಂತನೆ ವಿಚಾರಧಾರೆ ಯಾವುದೂ ಇಲ್ಲದೆ ಇದ್ದಂತೆ ನಮ್ಮನ್ನು ಮಾಡಿ ಹಾಕತ್ತೆ ಅದಕ್ಕಾಗಿ ನಿನ್ನನ್ನು ನೀಚ ಮಾಡುವ ನಿನ್ನ ತಲೆಯಲ್ಲಿ ನೀಚ ವಿಚಾರವನ್ನು ತರಿಸುವುದಕ್ಕೆ ಪ್ರಧಾನ ಕಾರಣ ನಿನ್ನ ನಾಲಿಗೆ ಅದಕ್ಕೆ ಅಂಟಿಕೊಂಡ ಒಂದು ನೀಚ ಬುದ್ಧಿ ದೇವರಿಗೆ ನಿವೇದನ ಮಾಡದೇ ಇರುವಂತಹ ಅಶುದ್ಧವಾದ ಪದಾರ್ಥವನ್ನು ಬಿಟ್ಟುಹಾಕು ಅಂದರೆ ನಿನಗೆ ಸಂಧ್ಯಾ ವಂದನೆ ಮಾಡುವಾಗ ಕೃಷ್ಣ ಮಂತ್ರ ಜಪ ಮಾಡುವಾಗ ಒಂದರ್ಧ ಕ್ಷಣ ದೇವರಲ್ಲಿ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ಮನಸ್ಸು ಹೋಗುವುದಿಲ್ಲ ಕೈಯಲ್ಲಿ ಮಣಿ ತಿರುಗ್ತಾ ಇರುತ್ತೆ ನನ್ನ ಟಿಫಿನ್ ಬ್ಯಾಗ್ ರೆಡಿಯಾಗಿದೆಯೋ ಇಲ್ಲವೋ ಅಥವಾ ಬಸ್ಸಿಗೆ ಬರೋ ಟೈಮ್ ಎಷ್ಟಾಯಿತು ನಂದು ಇದು ರೆಡಿಯಾಗಿದೆಯೋ ಇಲ್ವೋ ಅಥವಾ ಬ್ಯಾಂಕಿಗೆ ಇಷ್ಟು ಚೆಕ್ ನಿನ್ನಿಟ್ಟಿದ್ದೆ ಹಾಕಿದ್ದಾನು ಹಾಕಿದ್ದಾರೋ ಇಲ್ವೋ ಇದೇ ವಿಚಾರಗಳು ಇದೇ ವಿಚಾರಗಳು ಆದ್ದರಿಂದಾಗಿ ನನ್ನ ಮನಸ್ಸಿನಲ್ಲಿ ಶುದ್ಧವಾದ ವಿಚಾರವನ್ನು ತಂದುಕೊಳ್ಳಬೇಕಾದರೆ ಆಹಾರ ಶುದ್ಧವಾಗಿರಬೇಕು ಅದನ್ನೇ ನೀಚ ಬುದ್ಧಿಯ ಬಿಡು ನಾಲಿಗೆ ಕೆಟ್ಟದ್ದನ್ನು ಹೊರಗಿನ ಪದಾರ್ಥವನ್ನು ತಿನ್ನಬೇಡ ಮತ್ತೊಬ್ಬರಿಗೆ ನಿಂದನೆ ಮಾಡೋದನ್ನು ಬಿಡು ನಿನ್ನ ನಾಲಿಗೆ ಅಂತ ಬೈತಾರೆ ಈ ರೀತಿಯಾಗಿ ಬೈತಾರೆ ಹೌದು ಸ್ವಾಮಿ ಇದೆಲ್ಲ ಆಯಿತು ಹಾಗಾದರೆ ಬಿಟ್ಟದ್ದಾಯಿತು ದಾಸರು ಮತ್ತೊಂದು ಕಡೆ ಹೇಳ್ತಾರಲ್ಲ ಎನಗೂ ಆಣೆ ರಂಗ ನಿನಗು ಆಣೆ ಎನಗೂ ನಿನಗೂ ಸೇರಿಕೊಂಡು ನಿನ್ನ ಭಕ್ತರಾಣೆ ಅಂತ ಹೇಳ್ತಾರೆ ಯಾಕಂದರೆ ಭಕ್ತರಿಗೆ ಭಗವಂತನ ದಾಸರಿಗೆ ನಮಗೆಲ್ಲ ಅಂದರೆ ಬಿಡೋದು ನನ್ನ ಕೈಯಲ್ಲಿದೆ ಮುಟ್ಟೋದು ಮತ್ತೊಬ್ಬರ ಸಜ್ಜನರನ್ನು ಸೇರಿಸೋದು ನನ್ನ ಕೈಯಲ್ಲಿಲ್ಲ ಅದು ನಿನ್ನ ದಯ ಇರಬೇಕು ನೀನು ದಯ ಮಾಡಿದಾಗ ಮಾತ್ರ ಅದು ಸಾಧ್ಯ ಅದಕ್ಕಾಗಿ ನಾನು ಬಿಡ್ತೇನೆ ಆ ಸಜ್ಜನರ ಸಂಘವನ್ನು ನೀನು ಮಾಡಿಸ್ಬೇಕು ನೀನು ಮಾಡಿಸದೇ ಇದ್ದರೆ ನಿನ್ನ ಭಕ್ತರಾಣೆ ಅಂತಾರೆ ದಾಸರು ಭಕ್ತರ ಮೇಲೆ ತುಂಬ ಪ್ರೀತಿ ಪರಮಾತ್ಮನಿಗೆ ಅದಕ್ಕೆ ಆ ಭಕ್ತರನ್ನು ಅಡ್ಡದಲ್ಲಿ ತಂದಿಟ್ಟು ಸ ಕೆಲಸವನ್ನು ಸಾಧಿಸ್ಕೋತಾರೆ ಅದಕ್ಕಾಗಿ ಅಲ್ಲೇ ಮುಂದಿನ ಮಾತಿನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಆ ಆಚಾರವನ್ನು ದೇವರನ್ನು ಬ ಸ್ಮರಣೆ ಮಾಡದೇ ಇರುವುದು ನಾಲಿಗೆಗೆ ಒಂದು ನೀಚತನ ದೇವರಿಗೆ ನಿವೇದಿತವಾದ ಆಹಾರವನ್ನು ಸ್ವೀಕಾರ ಮಾಡದೇ ನಿವೇದನ ಮಾಡಿದ ಆಹಾರವನ್ನು ಸ್ವೀಕಾರ ಮಾಡದೇ ಇರುವುದು ನಾಜಿ ನಾಲಿಗೆಗೆ ನೀಚತನ ಅದೆರಡನ್ನೂ ಬಿಡು ಬಿಟ್ಟರೆ ಹಾಗಾದರೆ ಆಚಾರ ಹೇಗಾಗತ್ತೆ ಒಂದು ಆಚಾರವಂತನ ಹೇಗಾಗತ್ತೆ ಅಂದರೆ ನಾರಾಯಣ ನಿನ್ನ ನಾಮಾಮೃತವನ್ನು ನಾಲಿಗೆಯಲ್ಲಿ ನಿಲಿಸಯ್ಯ ಪ್ರಾರ್ಥನೆ ನಾವು ಮಾಡಬೇಕು ಪ್ರಾರ್ಥನೆ ನಾನು ನೀಚ ಬುದ್ಧಿಯನ್ನು ಬಿಡ್ತೇನೆ ನನ್ನ ಪ್ರಾರ್ಥನೆ ಆದರೆ ನೀನು ಕರುಣಾಳು ನಿನ್ನ ನಾಮಾಮೃತ ನನ್ನ ಮುಖದಲ್ಲಿ ಬರುವಂತೆ ನೀನು ಮಾಡಬೇಕು ಅದನ್ನು ಕೈ ಮುಗಿದು ಕೇಳಬೇಕಂತ ದೇವರಲ್ಲಿ ಇದು ಕೇವಲ ಒಂದು ಇಂದ್ರಿಯಗಳ ನಾನು ವಿವರಣೆಯನ್ನು ಕೊಟ್ಟೆ ಹೀಗೆ ಎಲ್ಲ ಇಂದ್ರಿಯಗಳಿಗೂ ಕೂಡ ಅವ ಅವರದೇ ಆದ ಕೆಟ್ಟ ನೀಚ ವಿಚಾರಗಳು ನೀಚ ಕೆಲಸಗಳು ಎಲ್ಲದಕ್ಕೂ ಇದೆ ಅದೆಲ್ಲವನ್ನು ಬಿಟ್ಟು ಬಿಟ್ಟು ದೇವರ ಹತ್ತಿರ ಹೋಗಬೇಕಾಗಿರುವಂಥದ್ದು ನಮ್ಮ ಕೆಲಸ ಇದೆ ಬಹಳ ಪ್ರಾಯ ವ್ಯಾಸ ತತ್ವಜ್ಞರ ಜೀವನ ಚರಿತ್ರೆಯನ್ನು ನಾವು ಅವಲೋಕನವನ್ನು ಮಾಡಿದಾಗ ಒಂದರ್ಥದಲ್ಲಿ ಹೇಳಬಹುದು ಅವರು ಮಾನಸ ಪೂಜೆಯಲ್ಲಿ ಅಗ್ರಗಣ್ಯರು ಅತ್ಯಂತ ಅದ್ಭುತ ರೀತಿಯಲ್ಲಿ ಮಾನಸ ಪೂಜೆಯನ್ನು ಮಾಡೋರು ನಾವೆಲ್ಲ ಮಾನಸ ಪೂಜೆ ಅಂದರೆ ಏನು ತಿಳ್ಕೊಂಡಿದ್ದೇವೆ ಬೆಳಗಿನ ಜಾವ ಆಗುತ್ತೆ ಪ್ರಾಯ ಅನಿಸುತ್ತೆ ಯಾರೂ ಇರೋದಿಲ್ಲ ಕೂಡ್ಲಿಕ್ಕೆ ಅರ್ಧ ಗಂಟೆ ಆಗತ್ತೆ ಅದು ಕೈಕಾಲು ಒತ್ತಡ ಆಗುತ್ತೆ ಅಂತ ಅನ್ನೋದಕ್ಕಾಗಿ ಮುಗಿಸ್ತಾರೆ ಪ್ರಾಯ ಅಂತ ನನಗನ್ನಿಸುತ್ತೆ ಒಂದರ್ಥದಲ್ಲಿ ಹೇಳೋದಾದರೆ ಮಾನಸ ಪೂಜೆಯನ್ನು ಕಣ್ಮುಚ್ಚಿ ಮಾಡ್ತಾ ಕೂತ್ಕೊಂಡ್ರೆ ಸೂರ್ಯಾಸ್ತ ಆದರೂ ಮಾನಸ ಪೂಜೆ ಮುಗಿಯೋದಿಲ್ಲ ಅಷ್ಟು ಅದ್ಭುತವಾಗಿ ಮನಸ್ಸಿನಲ್ಲಿ ಎಲ್ಲವನ್ನು ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಅತ್ಯದ್ಭುತವಾದ ಅನೇಕ ವಿಚಾರಧಾರೆಗಳು ಅನುಸಂಧಾನಗಳು ದಾಸರ ಮಾತುಗಳು ಶಾಸ್ತ್ರದ ಮಾರ್ಗದರ್ಶನ ಅನೇಕ ಇದೆ ವ್ಯಾಸತತ್ವಜ್ಞರು ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ನಿನ್ನ ಆಚಾರವಂತನಾಗಬೇಕು ನಿಜ ಅದಕ್ಕಿಂತಲೂ ಮೊಟ್ಟ ಮೊದಲು ನೀನು ದಿನಗಳನ್ನು ಕಳೆವ ಜನರೇಸು ಜನರು ವನಜ ಪದು ಪದುಮನಾಭ ಒಂದು ಕಡೆಗೆ ವನಜನಾಭ ಮತ್ತೊಂದು ಕಡೆಗೆ ಪದುಮನಾಭ ಪಾಠದ ಭೇದ ಇರಲಿ ಪ್ರಾ ತಾತ್ಪರ್ಯ ಒಂದೇ ಅಭಿಪ್ರಾಯ ವನಜನಾಭನ ದಾಸಜನ ಸಮಾಗಮದಿಂದ ದಿನಗಳು ಉರುಳುತ್ತದೆ 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 ಆದರೆ ಉರುಳಿದ್ದು ಗೊತ್ತಾಗೋದಿಲ್ಲ ಯಾವ ದಿನದಲ್ಲಿ ಯಾವ ಒಂದು ಕ್ಷಣದಲ್ಲಿ ಒಂದು ನಿಮಿಷನೋ ಅರ್ಧ ಗಂಟೆಯೋ ಸಜ್ಜನರ ಸಂಘ ನಿನಗಾಯಿತು ಅದನ್ನು ನೀ ಗಣನೆ ಮಾಡು ಅದನ್ನು ಗಣನೆ ಮಾಡಬೇಕಾಗಿ ದ್ವಿತೀಯ ಸ್ಕಂದ ಭಾಗವತದಲ್ಲಿ ಬಹಳ ಸುಂದರವಾಗಿ ಭಾಗವ ದೇವರು ಆದೇಶವನ್ನು ಮಾಡಿಕೊಡ್ತಾರೆ ಏನಂತಂದರೆ ನೀತ ಏವ ನೀನು ಎಷ್ಟು ವರ್ಷ ಬದುಕಿದೀ ಮಹತ್ವದ್ದಲ್ಲ ಎಷ್ಟು ವರ್ಷ ಬದುಕಿದಾಗ ನೀನು ಸಜ್ಜನರ ಸಮಾಗಮ ಮಾಡಿಕೊಂಡು ಸದಾಚಾರ ಸಂಪನ್ನನಾಗಿ ದೇವರ ಸ್ಮರಣೆ ಮಾಡಿದಿ ಅಷ್ಟು ಮಾತ್ರ ನಾನು ಗಣನೆ ತೆಗೆದುಕೋತೇನೆ ಅಂದರೆ ದೇವರ ಅರ್ಥದಲ್ಲಿ ಪ್ರಾಯ ನಾವು ಹುಟ್ಟಿ ಇನ್ನೂ ಐದು ನಿಮಿಷವೂ ಆಗಿರಲಿಕ್ಕಿಲ್ಲ ಅಂತನಿಸುತ್ತೆ ಆದರೆ ದೇಹಕ್ಕೆ ಮಾತ್ರ ನಲವತ್ತೈದು ವರ್ಷ ಆಗಿದೆ ನಲವತ್ತು ವರ್ಷ ಎಂಬತ್ತು ವರ್ಷ ಆಗಿದೆ ಆದರೆ ದೇವರು ಗಣನೆ ಮಾಡಲಿಕ್ಕೆ ಹೊರಟ್ರೆ ಇದು ವೇಸ್ಟು ಎಲ್ಲ ಐವತ್ತು ವರ್ಷ ಕಳೆದದ್ದಾಯಿತು ಬಾಲ್ಯದಲ್ಲಿ ಒಂದಿಷ್ಟು ವರ್ಷ ಕಳೆದದ್ದಾಯಿತು ಅದನ್ನು ಗಳಿಸಬೇಕು ಇದನ್ನು ತರಬೇಕು ಅಂತನೋದ್ರಲ್ಲಿ ಗಳ ಕಳೆದದ್ದಾಯಿತು ಜಗಳಾಟ ಮಾಡೋದರಲ್ಲಿ ಒಂದಿಷ್ಟು ಕಳೆದದ್ದಾಯಿತು ಎಲ್ಲ ಉಳಿದ ದೇವರಿಗಾಗಿ ಮೀಸಲಿಟ್ಟ ಸಮಯವನ್ನು ನೋಡಿದರೆ ಐದು ನಿಮಿಷಕ್ಕೂ ಹೆಚ್ಚಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಚಿಕ್ಕವರಾಗಿ ಬಿಡ್ತೇವೆ ನಾವೆಲ್ಲ ಆದ್ದರಿಂದಾಗಿ ಹೇಳ್ತಾರೆ ಬಹಳ ನೀನು ಬೆಳಗ ಎದ್ದಾಗಿನಿಂದ ಹಿಡಿದುಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡೋದನ್ನು ಕಲಿ ಅದನ್ನು ನಿನ್ನ ಜೀವನದಲ್ಲಿ ತಂದುಕೋ ಅದೇ ನಿನಗೆ ಆಚಾರವಂತನಾದ ವ್ಯಕ್ತಿ ಮೊಟ್ಟ ಮೊದಲು ಮಾಡುವಂತಹ ಕರ್ತವ್ಯ ಅದು ಜಾವ ಜಾವದೊಳೆಯದ್ದು ನೆರೆಹೊರೆಯ ಕೇಳುವಂತೆ ಪಾವನ್ನ ಚರಿತ ಹಯವದನನ್ನು ಸ್ಮರಿಸುತ್ತ ವಾದಿರಾಜರು ತಿಳಿಸುವಂತಹ ಅದ್ಭುತವಾದ ಸೊಗಸಾದ ಮಾತಿದು ಜಾವ ಜಾವದಲ್ಲಿ ಬೆಳಗಿನ ಜಾವ ಹೇಳ್ತೇವಲ್ಲ ಎದ್ದಾಕ್ಷಣಕ್ಕೆ ದೇವರ ಸ್ಮರಣೆ ಬರಬೇಕು ದೇವರ ಸ್ಮರಣೆ ಬರಬೇಕು ನಾರಾಯಣ ವರ್ಮದಲ್ಲಿ ಒಂದು ಅದ್ಭುತವಾದ ಸೊಗಸಾದ ಮಾತನ್ನು ತಿಳಿಸಿಕೊಡ್ತಾರೆ ನಾರಾಯಣ ವರ್ಮ ಇತಿಹಾಸ ಹೇಗೆ ನಡೆಯುತ್ತೆ ಅಂತಂದರೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಭಗವಂತನ ರೂಪವನ್ನು ನಾನು ಚಿಂತನೆ ಮಾಡಬೇಕು ಅಂತ ಇದೆ ಕಷ್ಟಗಳು ಬಂದಾಗ ಅರಣ್ಯದಲ್ಲಿ ಇದ್ದಾಗ ನರಸಿಂಹನನ್ನು ಸ್ಮರಣೆ ಮಾಡು ನೀರಿನಲ್ಲಿದ್ದಾಗ ನೀನು ಬೆಳಗಿನ ಜಾವ ಎದ್ದಾಗ ಕೇಶವನನ್ನು ಸ್ಮರಣೆ ಮಾಡು ನೀರಿನಲ್ಲಿದ್ದಾಗ ಮತ್ಸ್ಯನನ್ನು ಸ್ಮರಣೆ ಮಾಡು ನನಗೆ ಆಯಾ ಕಾಲದಲ್ಲಿ ಆಯಾ ಭಗವಂತನ ರೂಪದ ಸ್ಮರಣೆ ನನಗೆ ಅಥವಾ ಜ್ಞಾಪಕ ಬರಲಿಲ್ಲಲ್ಲ ಏನು ಮಾಡಲಿ ಸ್ಮರಣೆ ಮಾಡೋದನ್ನೇ ಬಿಡ್ಲಾ ಇಲ್ಲ ಸ್ಮರಣೆ ಮಾಡೋದನ್ನು ಬಿಡಬೇಡ ಕನಿಷ್ಠ ಪಕ್ಷ ಆ ದೇವರ ರೂಪ ಆ ಭಗವಂತನ ಒಂದು ವಿಶೇಷತೆ ಸರ ಮಮ ಸರ್ವರಕ್ಷಾಂ ಎಲ್ಲ ಕಾಲದಲ್ಲಿಯೂ ನಿನಗೆ ಬೇ ಆ ವಿಶಿಷ್ಟವಾದ ಭಗವಂತನ ರೂಪ ನಿನ ಜ್ಞಾಪಕ ಹರಿ ಅಂತ ನೀ ಸಾಕು ಎದ್ದಾ ಕ್ಷಣಕ್ಕೆ ಹರಿ ಕೂತ್ಕೊಂಡಾಗ ಹರಿ ಹರಿಯಂತನೇ ನೀ ಮಲಗುವಾಗ ದೇವರ ನಾಮಸ್ಮರಣೆ ಹರಿಯಂತಿನೇನಿ ಅಂತ ನೋಡಿ ಶಾಸ್ತ್ರ ನಮ್ಮ ಮಟ್ಟಕ್ಕಿಳಿದು ಆದೇಶ ಮಾಡ್ತಾಯಿದೆ ಇದೆ ಶಾಸ್ತ್ರದ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ ನಾವು ಹೋಗಬೇಕಾಗಿಲ್ಲ ನಮ್ಮ ಮಟ್ಟಕ್ಕೆ ಶಾಸ್ತ್ರ ಇಳೀತಾ ಇದೆ ನೀನು ಮಾನವ ನಿನಗೆ ಮರೆಯುವ ಮರೆಯುವಂತಹ ಒಂದು ನಿನಗೆ ನಿನಗೆ ಒಂದು ದೋಷ ಇದೆ ನೆನಪಿಟ್ಕೊಳ್ಳಿಕ್ಕಾಗ್ತಾ ಇಲ್ಲಲಲ್ಲ ಪರವಾಗಿಲ್ಲ ಹರಿ ಅಂತನೋ ನೆನಪಿಟ್ಟುಕೋ ಆಯಾ ಕಾಲ ಕಾಲಕ್ಕೆ ಬಂದಾಗ ಹರಿ ಅಂತನೋ ನಾಮಸ್ಮರಣೆ ಮಾಡು ಸಾಕು ಇದನ್ನು ದಾಸರ ಈ ಮಾತಿನಲ್ಲಿ ನೆನಪನ್ನು ಇಟ್ಕೋಬೇಕು ಅದಕ್ಕೆ ಆಯಾ ಕೇಶವನನ್ನು ವಾದಿರಾಜರು ಹೇಳಲಿಲ್ಲ ಪಾವನ್ನ ಚರಿತ ಭಗವಂತನ ಯಾವ ರೂಪ ಬೆಳಗ್ಗೆ ಎದ್ದಾಕ್ಷಣಕ್ಕೆ ನನಗೆ ಇದು ಇದೆ ಬಹಳ ಸುಂದರವಾಗಿ ಮಾಧು ಮಾಧನೂರು ವಿಷ್ಣು ತೀರ್ಥರು ತಾವು ಹೇಳ್ತಾರೆ ಹೇಗೆಂದರೆ ದೇವರಿಗೆ ಹೇಗೆ ಅಲಂಕಾರವನ್ನು ಮಾಡಬೇಕು ದೇವರಿಗೆ ಹೇಗೆ ಅಲಂಕಾರವನ್ನು ಮಾಡಬೇಕು ಈಗ ಪ್ರಾಯ ನಾಳೆ ಆಗುವ ಕಲ್ಯಾಣ ಉತ್ಸವದಲ್ಲಿ ದೇವರ ವೈಭವದ ಅಲಂಕಾರವನ್ನು ನೋಡ್ತೇವೆ ಆದರೆ ಮಾನವನ ಒಬ್ಬೊಂದು ವಿಚಿತ್ರವಾದ ಮನೋಭಾವನೆ ಯಾರಿಗೆ ಕೆಂಪು ಸೇರುತ್ತೋ ಇನ್ನೊಬ್ಬ ಪಕ್ಕ ಕೂತವನಿಗೆ ಕೆಂಪು ಅಲರ್ಜಿ ಅವನಿಗೆ ಹಳದಿ ಸೇರುತ್ತೆ ಹಳದಿ ಸೇರಿದ ವ್ಯಕ್ತಿಗೆ ಅವನಿಗೆ ಇನ್ನೊಂದು ಎದುರಿಗೆ ಅವನ ಪಕ್ಕ ಕೂತವನಿಗೆ ನೀಲಿ ಬಣ್ಣ ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ ನಿನಗೆ ಯಾವುದು ಶಾಸ್ತ್ರವಿಹಿತವಾದ ಬಣ್ಣ ಸೇರುತ್ತೋ ಅದೇ ಬಣ್ಣದ ಮಡೆ ತೊಡಿಸು ದೇವರಿಗೆ ಮಾನಸ ಪೂಜೆಯಲ್ಲಿ ಎದುರಿಗೆ ಪ್ರತಿಮಾ ಪೂಜೆಯಲ್ಲಿ ಉಡಿಸಿದ ಮಡೆಯನ್ನೇ ನೋಡಬೇಕು ನೀವು ಮಾನಸ ಪೂಜೆಯಲ್ಲಿ ನಿನಗೆ ಯಾವುದು ಇಷ್ಟವೋ ಅದನ್ನೇ ದೇವರಿಗೆ ತೊಡಸು ಇಲ್ಲ ರೀ ನನಗೆ ಯಾವುದೋ ಅದು ಪ್ರಾಯ ಈ ಪ್ರಾಂತದಲ್ಲಿ ಕಡಿಮೆ ಅಂತ ಅನ್ಕೋತೇನೆ ಈ ಉತ್ತರ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೋದರೆ ಅದು ಅವಲಕ್ಕಿ ಸರ ಅಂತಾರೆ ಏ ಗೋಧಿಮಣಿ ಸರ ಅಂತಾರೆ ಇನ್ನೊಂದೇನೋ ಸ ಲಕ್ಷ್ಮೀ ಸರ ಎಲ್ಲ ಕಡೆ ಗೊತ್ತಿದ್ದದ್ದು ಹಾಗೆ ಒಂದು ಸರ ಒಬ್ರಿಗೆ ಸೇರಿದರೆ ಸರ್ ನಡೆಯೋದಿಲ್ಲ ಹಾಗೆ ನಿನಗೆ ಯಾವುದು ಬಂಗಾರದ ಸರ ಇಷ್ಟನೋ ಅದನ್ನೇ ದೇವರಿಗೆ ಹಾಕು ನೀನು ನಿನಗೆ ಯಾವುದು ಭಕ್ಷ್ಯ ಸೇರುತ್ತೋ ಅದನ್ನೇ ನಿವೇದನ ಮಾಡು ನನಗೆ ಯಾಕೋ ಜಾಂಗೀರ್ ಅಂದರೆ ಸೇರೋದಿಲ್ವೇ ಬೇಡ ಬಿಡು ನಿನಗ್ಯಾರು ಯಾರು ಮಾಡೋದು ಇದ್ದಾರೆ ನಿನಗೆ ಹೋಳಿಗೆ ಸೇರುತ್ತೋ ಹೋಳಿಗೆ ನಿವೇದ್ಯ ಮಾಡು ದೇವರಿಗೆ ಇದು ಮಾನಸ ಪೂಜೆಯಲ್ಲಿ ಇರುವ ಒಂದು ದೊಡ್ಡ ಸೌಕರ್ಯ ಅಂತಂದರೆ ನನಗಿಷ್ಟವಾದ ಎಲ್ಲ ವಸ್ತುಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಅತ್ಯದ್ಭುತವಾಗಿರತಕ್ಕಂತಹ ಒಂದು ಕೌಶಲ ಮಾನಸ ಪೂಜೆಯಲ್ಲಿ ಸಿಗುವಂಥದ್ದು ಅದನ್ನು ವ್ಯಾಸತತ್ವಜ್ಞರು ನಮಗೆ ಮಾಧನೂರು ವಿಷ್ಣು ತೀರ್ಥರು ನಮಗೆ ಅವರ ಎಲ್ಲ ಗ್ರಂಥಗಳ ಅವಲೋಕನವನ್ನು ಮಾಡಿದಾಗ ಗೊತ್ತಾಗುತ್ತೆ ಮಾನಸ ಪೂಜೆ ಮಾಡುವಾಗ ಇದೊಂದು ಸೌಲತ್ತು ಇದೆ ಆದರೆ ಪ್ರತಿಮೆ ಪೂಜೆ ಮಾಡುವಾಗ ಆ ಸೌಲತ್ತು ಇಲ್ಲ ಸಿಕ್ಕ ಹೂವನ್ನೇ ಏರಿಸಬೇಕು ಬಟ್ಟೆ ಇಟ್ಟ ಬಟ್ಟೆಯನ್ನೇ ಏರಿಸಬೇಕು ಮಾಡಿದ ಅಡಿಗೆಯನ್ನೇ ನೈವೇದ್ಯ ಮಾಡಬೇಕು ಬೇರೆ ಉಪಾಯ ಇಲ್ಲ ಅಲ್ಲಿ ಅತ್ಯದ್ಭುತವಾಗಿರುವಂಥದ್ದು ಅದಕ್ಕಾಗಿ ಮೊಟ್ಟ ಮೊದಲು ದಾಸರಾಯರು ಹೇಳ್ತಾರೆ ನಮಗೆ ಅದನ್ನು ಒಂದು ಸ್ವಲ್ಪ ಈ ವಾದಿರಾಜರು ಈ ಮಾತಿನಲ್ಲಿ ತೆಗೆದುಕೊಂಡ್ರೆ ಅದಿಲ್ಲ ಬೆಳಗಿನ ಜಾವ ಎದ್ದಾಗ ನಿನಗೇನು ದೇವರನ್ನು ಸ್ಮರಣೆ ಮಾಡ್ತೀಯಲ್ಲ ಯಾವ ಭಗವಂತನ ರೂಪ ನಿನಗಿಷ್ಟನೋ ಯಾಕೋ ರೀ ನನಗೆಲ್ಲದಕ್ಕಿಂತೂ ಆ ಬಾಲ ಬೆಣ್ಣೆ ಕದಿಯುವ ರೂಪ ಅಂದರೆ ತುಂಬ ಇಷ್ಟ ನನಗೆ ಅದನ್ನೇ ನೆನೆಯೋ ಮಾರಾಯ ಅದಕ್ಕೆ ದೇವರ ಕೇಶವನ ಹೆಸರನ್ನು ವಾದಿರಾಜರು ತೆಗೆದುಕೊಳ್ಳಿಲ್ಲ ತೆಗೆದುಕೊಳ್ಳದೆ ಪಾವನ್ನ ಚರಿತ ನಿನಗೆ ಯಾವುದು ಪರಿಶುದ್ಧನಾದ ಭಗವಂತನ ಯಾವುದು ರೂಪ ನಿನಗೆ ಚಿಂತನೆ ಮಾಡಬೇಕು ಅಂತ ಅನಿಸುತ್ತೆ ಅದನ್ನೇ ಚಿಂತನೆ ಮಾಡು ಸಾಕು ನಿನ್ನ ಇಡೀ ಜೀವನ ಶುದ್ಧ ಇಡೀ ದಿನ ಶುದ್ಧವಾಗಿ ಉಳಿಯುತ್ತೆ ಇಡೀ ದಿನ ನಿನ್ನನ್ನು ಒಳ್ಳೆಯ ಮನಸ್ಸಿನಲ್ಲಿ ತೊಡಗಿಸುತ್ತೆ ಸದಾಚಾರದ ಒಂದು ಭಾಗ ನಾನು ಹೇಳಿದ್ನಲ್ಲ ನೀಚ ಬುದ್ಧಿಯನ್ನು ನಾವು ವರ್ಣನೆ ಮಾಡೋದಕ್ಕೆ ಏಳು ದಿವಸ ಬೇಕು ಆಚಾರವನ್ನು ವರ್ಣನೆ ಮಾಡಲಿಕ್ಕೆ ವರ್ಷಗಟ್ಟಲೆ ಸಾರಿದ್ರು ದಾಸ ಸಾಹಿತ್ಯದಲ್ಲಿ ವಿಷಯಗಳು ಮುಗಿಯೋದಿಲ್ಲ ನಮ್ಮ ಒಂದು ಏನಂತಾರೆ ಶಕ್ತಿಗೆ ಸಮಯಕ್ಕೆ ನಾವು ಸೋಲ್ಬೇಕೇ ಹೊರತು ದಾಸ ಸಾಹಿತ್ಯಕ್ಕೆ ವ್ಯಾಸ ಸಾಹಿತ್ಯಕ್ಕೆ ಯಾವುದು ಕೊರತೆಗಳು ಸರ್ವಥ ಇಲ್ಲ ಒಂದು ಮಾತಿನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಕೇವಲ ಆಚಾರವಂತನಾಗಬೇಕು ಅಂತಂತಂದು ಮಾತ್ರಕ್ಕೆ ಮೂಗು ಹಿಡಿದುಕೊಂಡು ಕೂಡೋದಷ್ಟೇ ಅಲ್ಲ ಮಡಿ ಸ್ನಾನವನ್ನು ಮಾಡೋದಷ್ಟೇ ಅಲ್ಲ ಅಂತರಂಗ ಶುದ್ಧಿ ಬಾಹ್ಯ ಶುದ್ಧಿ ಅತ್ಯಂತ ಪ್ರಧಾನವಾಗಿರುವಂಥದ್ದು ಕೆಲವು ಕಡೆಗೆ ಅಂತರಂಗ ಶುದ್ಧಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಕೆಲವು ಕಡೆಗೆ ಕೇವಲ ಬಹಿರಂಗ ಶುದ್ಧಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ದಾ ವ್ಯಾಸ ಮತ್ತು ದಾಸರು ಇದೆರಡನ್ನೂ ಒಪ್ಪೋದಿಲ್ಲ ಎರಡೂ ಶುದ್ಧಿ ಬೇಕು ಅಂತ ಹೇಳ್ತಾರೆ ಎರಡೂ ಶುದ್ಧಿ ನಿನಗೆ ಬೇಕು ಅಂದಾಗೆ ನಿನಗೆ ಮಾ ಮಾಡಿದ ಆಚಾರ ಅದು ಪರಿಪೂರ್ಣ ಮಟ್ಟದಲ್ಲಿ ನಿನಗೆ ಇಲ್ಲದ್ರೆ ಫಲಕಾರಿ ಫಲಕಾರಿಯಾಗಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲ ಆದ್ದರಿಂದಾಗಿ ಅಂತರಂಗದ ಶುದ್ಧಿ ಬಾಹ್ಯ ಶುದ್ಧಿ ಎರಡನ್ನೂ ಇಟ್ಟುಕೊಳ್ಳಬೇಕು ಅಂತರಂಗದ ಶುದ್ಧಿಯನ್ನೇ ತಿಳಿಸುವಂಥದ್ದು ಆಚಾರವಿಲ್ಲದ ನಾಲಿಗೆಯಾಗಲಿ ವಾದಿರಾಜರ ಮತ್ತೊಂದು ಕೃತಿ ಹೃದಯವಿಲ್ಲದ ಹೃದಯ ಹೃದಯ ಶುದ್ಧಿ ಇಲ್ಲದ ಅಂತನ್ನೋದು ಆಚಾರದ ಬಗ್ಗೆ ನಮಗೆಲ್ಲವನ್ನು ಬ ಅಂತರಂಗದ ಆಚಾರದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ಹೊರಗಡೆ ಶುದ್ಧಿ ನಾನೇನು ಹೇಳಬೇಕಾದದ್ದಿಲ್ಲ ನಾನೇನು ಹೇಳಬೇಕಾದದ್ದಿಲ್ಲ ನದಿ ಸರೋವರಗಳು ಎಲ್ಲವೂ ಇರುತ್ತೆ ಅಲ್ಲಿ ಹೋಗಿ ನಾನು ಮುಳುಗಿ ಸ್ನಾನವನ್ನು ಮಾಡಿಕೊಂಡು ಬರುವಂಥದ್ದು ಬಹಿರಂಗದ ಶುದ್ಧಿ ಪ್ರಾಯ ದಾಸರ ಕೃತಿಗಳ ಅವಲೋಕನವನ್ನು ನಾವು ಮಾಡಿದಾಗ ಬಹಿರಂಗ ಶುದ್ಧಿಗಳ ಬಗ್ಗೆ ಎರಡು ಮೂರು ಮಾತುಗಳು ಸಿಕ್ಕರೆ ಅಂತರಂಗ ಶುದ್ಧಿಗಳ ಬಗ್ಗೆ ಹತ್ತಾರು ಮಾತುಗಳು ಸಿಗುತ್ತೆ ನಾನು ಕಡಿಮೆ ಸಂಖ್ಯೆಯಲ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಇದು ಸುಮ್ಮನೆ ತಿಳಿಯೋದಕ್ಕಾಗಷ್ಟೆ ಹತ್ತಾರು ಮಾತುಗಳು ಸಿಗುತ್ತೆ ಯಾಕೆ ಅಂತ್ ಬಹಿರಂಗ ಶುದ್ಧಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ದಾಸರಾಯರು ಕೊಡಲಿಲ್ಲ ಅಂತಂದರೆ ನಾವು ಮಾಡೇ ಮಾಡ್ತೀವಿ ಅದನ್ನು ಸ್ನಾನ ಮಾಡದೆ ಬನ್ನಿ ಅಂತಾರೆ ಯಾವ್ದು ಹೆದ್ರು ಬರ್ತೀವಾ ಇಲ್ಲ ಕನಿಷ್ಠ ಇವತ್ತು ಸ್ನಾನ ಫ್ರೆಶ್ ಅಪ್ ಆಗಿ ಬರ್ತೇವೆ ಇವತ್ತಿನ ಭಾಷೆ ಹೇಳೋದಾದರೆ ಫ್ರೆಶ್ ಆಗಿ ಬರ್ತೀನಿ ಅಂಥೇಳಿ ಅದರದೇ ಆದ ಭಾಷೆಯಲ್ಲಿ ನಾವು ಹೇಳುತ್ತೇವೆ ವಿಲ್ಲಂತ ಅಂತೂ ಇಂತೂ ಬಹಿರಂಗ ಶುದ್ಧಿ ಸಾಮಾನ್ಯವಾಗಿ ಪ್ರಾಯ ಸ್ವಚ್ಛ ಅದನ್ನು ಮೈ ಹೊಲಸು ಹೋಗಬೇಕು ಹಲ್ಲ ಹಲ್ಲಿನ ಕೊಳೆ ಹೋಗಬೇಕು ಅಂತನ್ನೋದನ್ನು ಜೀವನದಲ್ಲಿ ಮನುಷ್ಯ ಪ್ರಾಯ ಅಳವಡಿಸಿಕೊಂಡಿರ್ತಾನೆ ಅಂತರಂಗ ಶುದ್ಧಿಯ ಕೊರತೆ ಇರುತ್ತೆ ಅದಕ್ಕಾಗಿ ಹೆಚ್ಚು ಬಹುಭಾಗವಾಗಿ ಅಂತರಂಗ ಶುದ್ಧಿಯ ಬಗ್ಗೆ ಮಾತುಗಳನ್ನು ಆಡ್ತಾರೆ ದಾಸರಾಯರು ಬಹಳ ಸು ಸುಂದರವಾಗಿ ಹೇಳ್ತಾರೆ ಮನವೆಂಬ ಮಾತು ಕೇಳೋದು ಕಾಣೋ ಗೋವಿಂದ ಬಹಳ ಸುಂದರವಾಗಿ ಕನಕದಾಸರು ಪ್ರಾಯ ದಾಸರಾಯರ ಕೆಲವು ಮಾತುಗಳು ಹೇಗಿದೆ ಅಂದರೆ ಮುಂಡಿಗೆ ಮಾತುಗಳನ್ನು ಬಿಡಿಸುವುದು ತುಂಬ ಕಷ್ಟ ಎಲೆಯಲ್ಲಿ ಮಂಡಿಗೆ ಹಾಕ್ರಿ ತಿಂತೇವೆ ಒಳ್ಳೆ ಚೆನ್ನಾಗಿ ಮಂಡಿಗೆ ತಿನ್ಲಿಕ್ಕೆ ಬರುತ್ತೆ ದಾಸರ ಮುಂಡಿಗೆಗಳನ್ನು ಬಿಡಿಸ್ಲಿಕ್ಕೆ ನಮಗೆ ಬರೋದಿಲ್ಲ ಆ ಮಂಡೆಯಲ್ಲಿ ನಮಗೆ ಮುಂಡಿಗೆಯನ್ನು ಬಿಡಿಸ್ಬೇಕಾದ್ರೆ ಮಂಡಿಗೆಯಲ್ಲಿ ಮಂಡೆಯಲ್ಲಿ ಎಲ್ಲ ಹದಿನೆಂಟು ಪುರಾಣಗಳ ಚಿಂತನೆ ಇರಬೇಕು ಕಥಾಪ್ರಸಂಗಗಳು ಗೊತ್ತಿರಬೇಕು ವ್ಯಕ್ತಿಗಳ ಹೆಸರುಗಳ ನೆನಪಿರಬೇಕು ಅಂದಾಗ ಆ ಮುಂಡಿಗೆಗಳನ್ನು ಬಿಡಿಸಿ ಅರ್ಥ ಹೇಳೋದು ಸಾಧ್ಯ ಎಲ್ಲೋ ಒಂದು ಸ್ವಲ್ಪ ಒಂದು ಕೃಷ್ಣನ ಕಥೆ ಅದು ಕೂಡ ಅರ್ಧ ಕೇಳ ಅರ್ಧ ಬಿಟ್ಟ ವ್ಯಕ್ತಿಯನ್ನು ಮಂಡಿಗೆಯನ್ನು ಅಥವಾ ಮುಂಡಿಗೆಯನ್ನು ಬಿಡಿಸಿ ಅರ್ಥ ಹೇಳೋದು ಅಸಾಧ್ಯವಾಗಿರತಕ್ಕಂತಹ ಮಾತದು ಕನಕದಾಸರು ಪ್ರಾಯ ಯಾಕಿದ್ರು ಹೇಳಿದೆ ಅಂದರೆ ಕನಕದಾಸರ ಪ್ರಾಯ ಅವರು ಒಗಟಾಗೆ ಮಾತನಾಡ್ತಾರೆ ಸರಳವಾಗಿ ಮಾತನಾಡಲಿಕ್ಕೆ ಪ್ರಾಯ ಬರೋದೇ ಇಲ್ಲ ಒಂದು ಅರ್ಥದಲ್ಲಿ ಪ್ರಾಯ ಅನಿಸುತ್ತಾರೆ ಅವರು ಕಲ್ಪನೆ ಮಾಡಿದರೆ ತಪ್ಪೇನಿಲ್ಲ ಈ ಬ್ರಾಹ್ಮಣ ಜಾತಿಯರು ಇದ್ದವರಲ್ಲೂ ತುಂಬ ಜಾಣರಿರ್ತಾರೆ ಅದಕ್ಕೆ ಅವ್ರಿಗೆ ಒಗಟಾಗೇ ಕೊಡೋಣ ಅಂಥೇಳಿ ಪ್ರಾಯ ಕೊಟ್ಟಿದ್ದಾರೋ ಏನೋ ஸ்ரீ 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 விஸ்வப்பிரசன்னிபாதம் வரி ஸ்ரீ 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 விஸ்வப்பிரசன்னீர்பாதஙம் வரி ஹரிசர்வோத்தமரிசர்வோத்தம ಮತ್ತೊಂದು ಬಾರಿ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಮಾಡ್ತಾ ಆಚಾರಗಳ ಬಗ್ಗೆ ದಾಸರ ಮಾತಿನಲ್ಲಿ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ದಾಸರಾಯರು ಅಂತರಂಗ ಶುದ್ಧಿಗೆ ಬಹು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಮನವೆನ್ನ ಮಾತು ಕೇಳದು ಕಾಣೋ ಗೋವಿಂದ ಮೊಟ್ಟಮೊದಲು ಕನಕದಾಸರು ಹೇಳುತ್ತಾರೆ ಎಲ್ಲ ಆಸೆ ಇದೆ ನನಗೆ ಬೆಳಗ್ಗೆ ಎದ್ದು ನಾಲ್ಕೆದ್ದು ಸ್ನಾನ ಮಾಡಬೇಕಂತ ಆಸೆ ಇದೆ ಸಾವಿರ ಗಾಯತ್ರಿ ಮಾಡ್ಬೇಕಂತ ಆಸೆ ಇದೆ ಸರಿಯಾಗಿ ಕೂತುಕೊಂಡು ಮೂರು ಬಾರಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಅರ್ಚನೆ ಮಾಡಬೇಕಂತ ಆಸೆ ಇದೆ ಎಲ್ಲ ತರಹದ ಹೂಗಳಿಂದ ಅಲಂಕಾರ ಮಾಡಬೇಕಂತ ಆಸೆ ಇದೆ ಮತ್ತು ಪ್ರತಿನಿತ್ಯದಲ್ಲಿ ನೂರಾರು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕಂತ ಆಸೆ ಇದೆ ಎಲ್ಲ ಆಸೆ ಇದೆ ಆದರೆ ಮಾಡಬೇಕು ಅಂತ ಎದ್ದು ಹೊರಟ್ರೆ ಮನಸ್ಸೇ ಬರೋದಿಲ್ಲ ವಿಚಿತ್ರವಾದ ಮನಸ್ಸು ಮನಸ್ಸೇ ಹೇಳುತ್ತೆ ಮಾಡಿದರೆ ಚೆನ್ನಾಗಿರುತ್ತೆ ಮಾಡಲಿಕ್ಕೆ ಹೊರಟಾಗ ಮನಸ್ಸಾಗೋದಿಲ್ಲ ಅದರಿಂದಾಗಿ ಏನು ಮಾಡಲಿ ಗೋವಿಂದ ನಿನ್ನ ಹತ್ರನೇ ಇದೆ ಅದರಿಂದಾಗಿ ದಯಮಾಡಿ ನನ್ನ ಮನಸ್ಸಿನ ಕೊಳಚೆ ಆ ನೀಚವಾದ ಮನಸ್ಸು ಏನಿದೆ ಅಂದರೆ ಮನವೆನ್ನ ಮಾತು ಕೇಳದು ಕಾಣೋ ಗೋವಿಂದ ಎಲ್ಲ ಮಾಡಬೇಕು ಯಾರಿಗೆ ಏಕಾದಶಿ ಮಾಡಬೇಕು ಗೊತ್ತಿಲ್ಲ ಹೇಳಿ ನೋಡೋಣ ಎಲ್ರಿಗೂ ಗೊತ್ತಿದೆ ಗೊತ್ತಿದ್ದೂ ಕೂಡ ನಾನು ಏಕಾದಶಿ ದಿವಸ ಚೆನ್ನಾಗಿ ತಿನ್ನಬಾರದು ವಸ್ತುವನ್ನೆಲ್ಲ ತಿಂದು ಹಾಕ್ತೇನೆ ಮನಸ್ಸು ಕೇಳೋದಿಲ್ಲ ಮನಸ್ಸು ಧೈರ್ಯ ಮಾಡೋದಿಲ್ಲ ಏ ಅದೇನಾಗುತ್ತೆ ಬಿಡು ಅಂತಂಥ ಈ ತರಹದ ವಿಚಿತ್ರವಾಗಿರುವಂತಹ ಮನಸ್ಸು ಧರ್ಮವನ್ನು ಆಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಮಾತು ಕೇಳ್ತಾ ಇಲ್ಲ ಅದು ನನ್ನ ಕೈಯಲ್ಲಿಲ್ಲ ದೇವರೇ ನಿನ್ನ ಕೈಲಿದೆ ಆದ್ದರಿಂದಾಗ ಆ ಮನಸ್ಸನ್ನು ದಾರಿಗೆ ತೆಗೆದುಕೊಂಡು ಬಾ ಒಂದು ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಮನಸ್ಸನ್ನು ಗೆಲ್ಲು ಅಂತ ಹೇಳ್ತಾನೆ ಅದಕ್ಕೆ ಕನಕದಾಸರು ಮತ್ತಂತಾರೆ ಮನವ ಗೆಲ್ಲುವ ಬಗೆ ಎನಗಿಲ್ಲ ಗೋವಿಂದ ಮನಸ್ಸನ್ನು ಗೆಲ್ಲಬೇಕು ಸತ್ಯ ಆದರೆ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತನೋ ಮಾರ್ಗ ನನಗೆ ಗೊತ್ತಿಲ್ಲ ಮಾರ್ಗ ಗೊತ್ತಿದ್ದರೂ ಇಡೀ ಗೀತೆಯಲ್ಲಿ ಭಾಗವತದಲ್ಲಿ ಮನಸ್ಸನ್ನು ಹೇ ಯಾವ ರೀತಿಯಾಗಿ ಗೆಲ್ಲಬೇಕು ಅಂತ ಗೊತ್ತಿದೆ ಗೊತ್ತಿದ್ದರೂ ಕೂಡ ಆ ಮಾರ್ಗ ತುಂಬ ಕಠಿಣ ಆಗಿದೆ ನನಗೆ ಸಾಧ್ಯನೇ ಇಲ್ಲ ಅತೀ ತುಂಬ ಕಷ್ಟ ಆಗ್ತಾ ಇದೆ ಆದ್ದರಿಂದಾಗಿ ಸುಲಭವಾದ ಮಾರ್ಗ ನನಗೆ ಕಾಣಿಸ್ತಾ ಇಲ್ಲ ದಯಮಾಡಿ ಮನಸ್ಸನ್ನು ಗೆಲ್ತಾ ಇಲ್ಲ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ ಮನಸ್ಸು ಗೆಲ್ಲುವ ಬಗೆ ನನಗೆ ಗೊತ್ತೇ ಇಲ್ಲ ಅಷ್ಟೇ ಅಲ್ಲ ಇದಕ್ಕೆ ಕಾರಣ ಏನು ಗೊತ್ತೇ ಇದೆ ದಾಸರಾಯರು ಕನಕದಾಸರು ಹೇಳ್ತಾರೆ ಬಿಗನ ಬುದ್ಧಿಯನ್ನು ಬಿಡಿಸಯ್ಯ ಗೋವಿಂದ ಬುದ್ಧಿ ಏನಿದೆಯಲ್ಲ ಮೇಲೆ ಗಟ್ಟಿಯಾಗಿ ಕುತ್ಕುಕೊಂಬಿಟ್ಟಿದೆ ಏ ನಾನು ಹೇಳಿದ್ದನ್ನು ನೀನು ಕೇಳಬೇಕು ಇವತ್ತು ನೀನು ಏನು ಆಚಾರವಂತ ಬೆ ನೀನು ಎಂಟು ಗಂಟೆ ಕೇಳಬೇಕಂದ್ರೆ ಎಂಟಕ್ಕೆ ಹೇಳಬೇಕು ಅಂತಮು ಗಟ್ಟಿಯಾಗಿ ಬುದ್ಧಿ ಕೂತ್ಕೊಂಡ್ಬಿಟ್ಟಿದೆ ಬುದ್ಧಿ ಬಿಗಿದು ಕೂತ್ಕೊಂಡಿದೆ ಅಂತ ಭಾಳ ಅಹಂಕಾರದಿಂದ ಕೂತ್ಕೊಂಡ್ಬಿಟ್ಟಿದೆ ಹೀಗಾಗಿ ಮನಸ್ಸು ಯಾವ ಧೈರ್ಯ ಮಾಡ್ತಾ ಇಲ್ಲ ಮನಸ್ಸು ಸೋಲ್ತಾ ಇದೆ ಆ ಬುದ್ಧಿಗೆ ಸ್ವಲ್ಪ ತಿಳಿ ಹೇಳು ನೆನಹು ನಿನಗಟ್ಟು ಸಲಹಯ್ಯ ಗೋವಿಂದ ಬಹಳ ಸುಂದರವಾಗಿರತಕ್ಕಂತಹ ಕೃತಿ ಆಮೇಲೆ ಇನ್ನೊಂದು ಮಾತನ ದಾಸರಾಯರು ನಮಗೆ ಸುಂದರವಾಗಿ ತಿಳಿಸಿಕೊಡ್ತಾರೆ ಇದಕ್ಕಿನ್ನೊಂದು ಕಾರಣ ಇದೆ ಇನ್ನೊಂದು ಕಾರಣ ಏನಂತಂದರೆ ದುರ್ವಿಷಯ ವಾಸನೆಯ ಬಿಡಿಸೋ ಗೋವಿಂದ ಮನಸ್ಸು ಸ್ವಚ್ಛ ಮಾಡು ಸ್ವಚ್ಛ ಮಾಡು ಅಂತಷ್ಟೇ ಅಲ್ಲ ಈ ಒಂದು ಪಾತ್ರೆಯಲ್ಲಿ ಕೊಳೆತ ಒಂದು ಪದಾರ್ಥವನ್ನಿಟ್ಟು ನಾನು ಬೆಳಗಿನ ಜಾವ ಹೋಗಿ ಹೊರಗಡೆ ಬಂದು ಎಸೆದು ತೊಳೆದು ಬಂದಾಗ ಇನ್ನೂ ವಾಸನೆ ಇರುತ್ತೆ ಇನ್ನೂ ವಾಸನೆ ಇರುತ್ತೆ ಅದು ಸಂಪಿಗೆ ಹೂವನ್ನು ಹಾಕಿದರೂ ಕೂಡ ಅದರ ವಾಸನೆ ಗ್ರಹಣವನ್ನು ವಾಸನೆ ಕಿ ನೋಡ್ಲಿಕ್ಕೆ ಸಿಗುತ್ತೆ ಕೆಟ್ಟ ಪದಾರ್ಥವನ್ನು ಹಾಕಿದರೂ ಅದರ ವಾಸನೆ ಇರುತ್ತೆ ಹಾಗೆ ಈ ಮನಸ್ಸಿನಲ್ಲಿ ಇಂದು ಅಂದು ಅಲ್ಲ ಅನಾದಿ ಕಾಲದ ಕೊಳಚೆ ಬಿಟ್ಟಿದೆ ಅದರ ವಾಸನೆ ತುಂಬಿಕೊಂಡ್ಬಿಟ್ಟಿದೆ ಕೊಳಚೆಯದನ್ನೂ ಹಾಕಬೇಕು ಅದರ ವಾಸನೆ ಉಳಿಯದೇ ಇದ್ದಂತೂ ಕೂಡ ಕೆಟ್ಟ ವಾಸನೆ ಉಳಿಯದಿದ್ದಂತೆ ಅದು ದಯಮಾಡಿ ನಿನ್ನ ಕೈಯಲ್ಲಿದೆ ದೇವರು ಅಂದರೆ ಶಾಸ್ತ್ರ ಹೇಳುವ ಆಚಾರವಂತದ ಮಾರ್ಗವೊಂದಾದರೆ ಅದನ್ನು ಪ್ರಯತ್ನ ನಾವು ಮಾಡಬೇಕು ಒಂದು ಪ್ರಯತ್ನದ ಜೊತೆಗೆ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ಇದ್ದರೆ ಮಾತ್ರ ಆ ಸಾಧನೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ ಅಂತನ್ನುವ ಮಾತು ಕನಕದಾಸರ ಮಾತಿನಲ್ಲಿ ನಮಗೆ ಕಾಣುತ್ತೆ ಇಲ್ಲ ಅಂತನೋದಿಲ್ಲ ಕೊನೆಗೆ ಹೇಳ್ತಾರೆ ಸದಾ ನಿನ್ನ ಘನ್ನ ಸ್ಮರಣೆಯ ಕೊಡು ಗೋವಿಂದ ಏನೂ ಆಗ್ತಾ ಇಲ್ಲ ಇದರಲ್ಲೂ ಸೋತು ಹೋಗ್ತೇವ್ರಿ ನಾವು ಇದರಲ್ಲೂ ಸೋತೋಗ್ತೇವೆ ದೇವರ ಸ್ಮರಣೆ ಮಾಡುವಂಥ ಸದಾ ಕಾಲ ಇರುತ್ತೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಮಾದನೂರು ವಿಷ್ಣು ತೀರ್ಥರು ಮೊನ್ನೆ ಆರಾಧನೆ ಹೋಯಿತು ಆ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾರೆ ಪ್ರಾಯಃ ನನಗನಿಸುತ್ತೆ ಅವರು ಅವರಿಗಾಗಿ ಮಾಡಿದ ಪ್ರಾರ್ಥನೆ ಅಲ್ಲ ಅವರು ನಮ್ಮಂತಹ ಮಂದಮತಿಗಳನ್ನು ನೋಡಿ ಮಾಡಿದ ಪ್ರಾರ್ಥನೆ ಅಂತ ಅನಿಸುತ್ತೆ ಮಾಡಿ ನೋಡಿ ಪ್ರಾರ್ಥನೆ ಯಾಕಂದರೆ ಎಲ್ಲ ಕಡೆಗೆ ನೋಡಿ ಆಚಾರದ ಬಗ್ಗೆ ನಾವು ಪ್ರಾರಂಭವನ್ನು ಮಾಡುವಾಗ ವ್ಯಾಸದಾಸ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ನಿನ್ನನ್ನು ನೀನು ಶುದ್ಧ ಮಾಡಿಕೊ ಅಂತ ಹೇಳ್ತಾರೆ ಶುದ್ಧ ಮಾಡಿಕೊಳ್ಳಬೇಕಾದರೆ ಅನೇಕ ಮಾಧ್ಯಮಗಳನ್ನು ಹೇಳ್ತಾರೆ ಅನೇಕ ವಿಧವಾದ ಮಾರ್ಗಗಳನ್ನು ತಿಳಿಸಿಕೊಡ್ತಾರೆ ಆಚಾರ ಜೊತೆಗೆ ದೇವರ ನಾಮಸ್ಮರಣೆಯನ್ನು ಆಗಾಗ ಮಾಡು ಅಂತಂತ ಹೇಳ್ತಾರೆ ಯಾವುದೂ ನನ್ನ ಕಡೆಯಿಂದ ಇದು ಮಾಡಲಿಕ್ಕಾಗ್ತಾ ಇಲ್ಲ ಆದರೆ ವಿಷ್ಣು ತೀರ್ಥರು ಒಂದನ್ನು ಹಿಡಿತಾರೆ ದೇವರನ್ನು ಸದಾಕಾಲ ನಿನ್ನನ್ನು ಸ್ಮರಣೆ ಮಾಡು ಅಂತ ಹೇಳ್ತೀಯಲ್ಲ ನನ್ನ ನಿನ್ನಲ್ಲಿ ಮನಸ್ಸನ್ನು ಇಡು ಅಂತ ಹೇಳ್ತೀಯಲ್ಲ ಎರಡೂ ಇದೆ ಒಂದ ನಾನು ಎದ್ದು ನಿನ್ನ ಕಡೆ ಬರಬೇಕು ಇಲ್ಲವೇ ನೀನೆ ಎದ್ದು ನನ್ನ ಕಡೆಗೆ ಬರಬೇಕು ಅಷ್ಟೇ ಎರಡೇ ಉಪಾಯ ಇರೋದು ನಾನಂತೂ ನಿನ್ನ ಕಡೆ ಬರಲಿಕ್ಕೆ ಸಾಧ್ಯವಿಲ್ಲ ನಾನಂತೂ ನಿನ್ನ ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಷ್ಟು ಅತ್ಯಂತ ಕೀಳಾಗಿ ಹೋಗಿರುವಂಥದ್ದು ನೀಚ ಮನಸ್ಸಿನಲ್ಲಿ ನಿನ್ನ ವಿಚಾರಧಾರೆಗಳಾಗಲಿ ನಿನ್ನ ಸ್ಮರಣೆಯಾಗಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಒಂದೇ ಒಂದು ಉಪಾಯ ಏನಂತಂದರೆ ನೀನೇ ನನ್ನ ಮನಸ್ಸಿನಲ್ಲಿ ಬಂದು ನೆಲೆಸಿಬಿಡು ಸಾಕು ಅಂತ ಹೇಳ್ತಾರೆ ಎತ್ರ ಎತ್ರ ಮನೋಧಾವತಿ ತತ್ರ ತೇಸ್ತು ಪದಾಂಬುಜಂ ಎಲ್ಲೆಲ್ಲಿ ನನ್ನ ಮನಸ್ಸು ಹರಿದು ಹೋಗುತ್ತೋ ಅಲ್ಲಿ ನೀನು ಬಂದು ಬಿಡು ಸಾಕು ವಿಷ್ಣು ತೀರ್ಥರು ಮಾಡುವ ಅತ್ಯಂತ ಸೊಗಸಾದ ಸುಂದರವಾದ ಪ್ರಾರ್ಥನೆ ಇದೊಂದು ಉಪಾಯವನ್ನು ತೀರ್ಥರು ತಮ್ಮನ್ನು ತಾವು ನೋಡಿಕೊಂಡು ಅವರು ನಮ್ಮಂತಹ ಮಂದಮತಿಗಳನ್ನು ನೋಡಿ ದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ ಆಚಾರವಂತನಾಗಬೇಕಾದರೆ ಮೊಟ್ಟ ಮೊದಲು ನಾವು ಕಲೆಯಬೇಕಾಗಿರುವಂಥದ್ದು ಏನಂತಂದರೆ ಆಗಾಗ ಆಗಾಗ ಆಗಾಗಲ್ಲ ಪ್ರತಿ ಕ್ಷಣದಲ್ಲಿಯೂ ಕೂಡ ದೇವರ ಸ್ಮರಣೆಯನ್ನು ಮಾಡಬೇಕಾಗಿರುವಂಥದ್ದು ದೇವರ ನಾಮಸ್ಮರಣೆ ನನ್ನಲ್ಲಿ ಇರಬೇಕಾಗಿರುವಂಥದ್ದು ಇದನ್ನು ಇಟ್ಟುಕೊಂಡು ಬೆಳೆಸಿಕೊಂಡ್ರೆ ಆಚಾರವಂತನಾಗಿ ಜೀವನವನ್ನು ನಡೆಸಲು ಸಾಧ್ಯ ಆಗುತ್ತೆ ಇಲ್ಲದೇ ಇದ್ರೆ ಸರ್ವಥಾ ಸಾಧ್ಯವೇ ಇಲ್ಲ ಜಗನ್ನಾಥದಾಸರು ಬಹಳ ಸುಂದರವಾಗಿ ತಮ್ಮದೊಂದು ಕೃತಿಯಲ್ಲಿ ತಿಳಿಸಿಕೊಡ್ತಾರೆ ನಿತ್ಯ ನೈಮಿತ್ತಿಕ ಸುಕರ್ಮ ಮಾಡಲು ಬೇಕು ಕೃತ್ಯವಲ್ಲದೆ ಲೋಕವಾರ್ತೆಗಳ ಬಿಡಬೇಕು ಚಿತ್ತದಲ್ಲಿ ಹರಿಪಾದ ಚಿಂತಿಸುತ್ತಲಿರಬೇಕು ವಿತ್ತ ದೇಹ ಆಗಾರ ಭಗವಂತನು ಎಂದು ದೇಹತ್ಯಾಗ ಪರ್ಯಂತ ಮಾಳ್ಪ ಕರ್ಮಗಳನ್ನು ಸತ್ಯ ಸಂಕಲ್ಪವಿದು ಪೂಜೆಯೆನ ಒಂದೇ ಮಾತಿನಲ್ಲಿ ಜಗನ್ನಾಥದಾಸರು ಒಬ್ಬ ಆಚಾರವಂತನಾದಿ ಇರಬೇಕಾದ ಆಚಾರಗಳನ್ನೆಲ್ಲ ಅವನಲ್ಲಿ ಇರಬೇಕಾದ ಅನುಸಂಧಾನವನ್ನು ಚಿಂತನೆಗಳನ್ನು ಸಣ್ಣ ಮಾತಿನಲ್ಲಿ ಹೇಳುತ್ತಾರೆ ಸಣ್ಣ ಮಾತಿನಲ್ಲಿ ತಿಳಿಸಿಕೊಡ್ತಾರೆ ನಿತ್ಯ ನೈಮಿತ್ತಿಕ ಎರಡೂ ಕರ್ಮಗಳನ್ನು ಬಿಡಬೇಡ ದಯಮಾಡಿ ಯಾವುದನ್ನೂ ಬಿಡಬೇಡ ನಮ್ಮದೊಂದು ಏನಾಗಿದೆ ಅಂತಂದರೆ ಹೋಗಿ ಗಯಾ ವಿಷ್ಣುಪಾದಕ್ಕೆ ಹೋಗಿ ನಾವು ಏನಂತಾರೆ ಶ್ರಾದ್ದವನ್ನು ಮಾಡಿಕೊಂಡು ಬಂದಿದ್ದು ಆಯಿತು ಅಥವಾ ಬ್ರಹ್ಮ ಕಪಾಲಕ್ಕೆ ಬದರಿಗಿ ಹೋಗಿ ಶ್ರಾದ್ದಕರ್ಮವನ್ನು ಮಾಡಿಕೊಂಡು ಬಂದರೆ ಮುಂದೆ ಮಾಡೋದೇ ಬೇಡ ಅನ್ನೋ ವಾಡಿಕೆ ಇದೆ ಪರಿಶುದ್ಧವಾದ ತಪ್ಪು ಅದನ್ನು ವಿಶೇಷವಾಗಿ ವಿಧಾನ ಮಾಡಿದೆ ಅದನ್ನು ಹೋಗಿ ಮಾಡಿಕೊಂಡು ಬರಬೇಕು ಅದಾದ ಮೇಲೂ ಕೂಡ ಮಾಡಿಕೊಂಡು ಬರಬೇಕು ಆಗಲೂ ಮಾಡಬೇಕು ಇದಕ್ಕೆ ವಿರುದ್ಧವಾದ ಒಂದು ದೃಷ್ಟಾಂತವನ್ನು ಏನಂತಂದರೆ ಒಳ್ಳೆ ಮದುವೆ ಮಾಡಿದಾಗ ಎಲೆ ಹಾಕಿ ಊಟಕ್ಕೆ ಪಡಿಸಿರ್ತಾರೆ ಏ ಮದುವೆ ದಿವಸ ಭೂಮದ ಊಟಕ್ಕೆ ಹಾಕಿದ್ದಾರೆ ಅಂತ ಮಾರನೇ ದಿವಸ ಯಾರಾದರೂ ಊಟ ಬಿಡ್ತೇವ ಯಾರೂ ಊಟ ಬಿಡೋಂಗಿಲ್ಲ ಮತ್ತೆ ಮಾಡ್ತೇವೆ ಎಲ್ಲಿವರೆಗೆ ಮಾಡ್ತೇವೆ ಸಾಯೋವರೆಗೆ ತಾನು ಮಾಡ್ತೇವೆ ಹಾಗೆ ನನ್ನ ನಿತ್ಯ ಕರ್ಮ ಅಂದು ಮಾಡಿದೆ ಇಂದು ಮಾಡಿದೆ ಅಥವಾ ಬದರಿಗೆ ಹೋಗಿ ಮಾಡಿ ಬಂದೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಮಾಡಿ ಬಂದೆ ಅಂತನ್ನೋದನ್ನು ನಾವು ಮಾಡದೆ ಮಾಡಬಾರ್ದೇನೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅದನ್ನು ದಿನನಿತ್ಯ ನಿತ್ಯ ಕರ್ಮಗಳನ್ನು ನೈಮಿತ್ತಿಕ ಕರ್ಮಗಳನ್ನು ಸುಕರ್ಮ ಶಬ್ದ ಬಹಳ ಸುಂದರವಾಗಿದೆ ಬರೇ ಕರ್ಮವನ್ನು ಮಾಡಲಿಕ್ಕೆ ಹೋಗಬೇಡ ಅತ್ಯಂತ ಚೆನ್ನಾಗಿ ಕರ್ಮಗಳನ್ನು ಮಾಡು ಸು ಅಂತನ್ನುವ ಶಬ್ದಕ್ಕೆ ಸುಷ್ಟು ಅತ್ಯಂತ ಚೆನ್ನಾಗಿ ಶಾಸ್ತ್ರ ಹೇಗೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ ಹಾಗೆ ಮಾಡು ಹೇಗೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ ಅದನ್ನು ಚಿಂತನೆ ಮಾಡ್ತಾ ನೀನು ಮಾಡು ಅದೇ ಸುಕರ್ಮ ಮಾಡಬೇಕು ಕೃತ್ಯವಲ್ಲದ ಲೋಕವಾರ್ತೆ ಈ ಲೋಕವಾರ್ತೆಯನ್ನು ನೀನು ಮೊಟ್ಟ ಮೊದಲು ಬಿಡಬೇಕಂತ ಅದು ಬಿಟ್ಟರೆ ಸಾಧನೆಯಲ್ಲಿ ಏಳಿಗೆ ಸಾಧ್ಯ ಇಲ್ಲದ್ರೆ ಸಾಧ್ಯವೇ ಇಲ್ಲ ಅದರಿಂದಾಗಿ ಲೋಕವಾರ್ತೆ ಕಡಿಮೆ ಮಾಡು ಚಿತ್ತದಲ್ಲಿ ಹರಿಪಾದ ಚಿಂತಿಸುತ್ತೀರು ಇದೊಂದು ಬಹಳ ಸುಲಭ ಸಾಲಿಗ್ರಾಮದ ಪೂಜೆ ಮಾಡಬೇಕು ಅಂದರೆ ಸ್ನಾನನೇ ಮಾಡಬೇಕು ಮಡಿಯಿಂದಲೇ ಇರಬೇಕು ಇನ್ನೊಬ್ಬರು ಬಂದಾಗ ಅಥವಾ ಸ್ತ್ರೀಯರ ಅಕ್ಕಪಕ್ಕದಲ್ಲಿದ್ದಾಗ ಮುಟ್ಟಬಾರು ಏನೇನೋ ನಿಯಮಗಳಿದೆ ಆದರೆ ದೇವರ ಬಂದು ನಾಮಸ್ಮರಣೆಗೆ ಯಾವ ವಿಧಿ ಇಲ್ಲ ನಿಷೇಧವಿಲ್ಲ ಅದನ್ನು ನಾವು ಮಡಿಯಿಂದ ಇದ್ದಾಗಲೂ ಮಾಡಬಹುದು ಮಹಾಸಿಗೆ ಮೇಲೆ ಮಲಿಗೆದಾಗಲೂ ಮಾಡಬಹುದು ಕ್ಷೇತ್ರದಲ್ಲಿದ್ದಾಗಲೂ ಮಾಡಬಹುದು ಚಿತಾಗಾರದ ಸ್ಮಶಾನದಲ್ಲಿದ್ದಾಗೂ ದೇವರ ನಾಮಸ್ಮರಣೆ ಮಾಡಬಹುದು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಅಂತಿಲ್ಲ ಪ್ರತಿಯೊಂದು ಕ ಕ್ಷಣದಲ್ಲಿ ಪ್ರತಿಯೊಂದು ದೇಶದಲ್ಲಿ ಇದನ್ನು ಮಾಡುವಂತಹ ಅತ್ಯದ್ಭುತವಾಗಿರುವಂತಹ ನಾಮ ಅದನ್ನು ಹೇಳ್ತಾರೆ ಚಿತ್ತದಲ್ಲಿ ಹರಿಪಾದ ಚಿಂತಿಸಿದರು ನೀನೊಬ್ಬನೇ ಕೂತು ದೇವರ ಧ್ಯಾನವನ್ನು ಮಾಡ್ತಾ ಇರು ನೀನು ಗಳಿಸಿದ ಮನೆ ನೀನು ಗಳಿಸಿದ ಒಂದು ಸಂಪತ್ತು ನಿನ್ನ ಆಗಾರ ನಿನ್ನ ಬಂಧು ಬಾಂಧವರು ಎಲ್ಲದೂ ಕೂಡ ಇದು ಭಗವಂತನು ಮಾಡಿದ ದಯೆ ಅವನ ಪ್ರಸಾದ ಅಂತ ನಿನ್ನ ಚಿಂತನೆ ಮಾಡುವಂಥವನಾಗೂ ಹೀಗೆ ಕೊನೆಗೆ ಇದು ಎಲ್ಲಿವರೆಗೆ ಮಾಡಬೇಕು ಒಂದು ಸರ್ತೆ ಮಾಡಿದರೆ ಸಾಕ ಒಂದು ಸರ್ತೆ ಅಂದ್ಕೊಂಬಿಟ್ರೆ ಇಲ್ಲ ಸ್ವಾಮಿಗಳ ಸನ್ನಿಧಾನ ಉಪದೇಶ ಮಾಡಿದ್ದಾರೆ ಏನೋ ಸ್ವಲ್ಪ ಒತ್ತಿ ಒತ್ತಾಯ ಮಾಡಿ ಹೇಳ್ತಾ ಇದ್ದಾರೆ ಬುದ್ಧಿವಂತು ಏ ಇವತ್ತೆಲ್ಲ ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ರೆ ಸಾಕ ಹಾಗಲ್ಲ ಎಲ್ಲಿವರೆಗೆ ಮಾಡಬೇಕು ದೇಹತ್ಯಾಗ ಪರ್ಯಂತ ಮಾಡ ಕೊನೆ ಉಸಿರು ಇರೋವರೆಗೂ ಕೂಡ ಎಲ್ಲವೂ ಕೂಡ ದೇವರದ ದಯೆಯಿಂದ ಬಂದದ್ದು ದೇವರಿಂದ ಮಾಡ್ತಾ ಇದ್ದೇನೆ ಅಂತನ್ನುವಂತಹ ಸದಾಚಾರ ಮಾಡುವಾಗ ಈ ಚಿಂತನೆಯಿಂದ ಮಾಡು ಸತ್ಯ ಸಂಕಲ್ಪವಿದು ಪೂಜೆ ಎನಿಸಬೇಕು ಏನೇ ಮಾಡಿ ಒಬ್ಬರು ಬಂದಿದ್ದಾರೆ ಏನೋ ಪಾಪ ಗೊತ್ತಿಲ್ಲ ಬಾಗಿಲು ಎದುರಿಗೆ ನಿಂತಿದ್ದಾನೆ ಆಚೆ ಈಚೆ ನೋಡ್ತಾ ಇದ್ದಾನೆ ಎದ್ದು ಹೋಗಿ ಕರ್ಕೊಂಡು ಬಂದಿದ್ದೀಯಾ ಅವ್ನು ನೋಡಿ ಇಲ್ಲಿದೆ ಇಳ್ಕೊಳ್ಳಿ ಇಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತೀವಿ ನೋಡಿ ಅದು ದೇವರ ಪೂಜೆ ಭಗವಂತನ ಪೂಜೆ ಅಂತನ್ನುವ ಅನುಸಂಧಾನ ನಿಂದಿರಲಿ ಸಾಕು ಸಣ್ಣ ಕರ್ಮ ಇರಲಿ ದೊಡ್ಡ ಕರ್ಮ ಇರಲಿ ಎಲ್ಲ ಕರ್ಮಗಳ ಹಿನ್ನೆಲೆಯಲ್ಲಿ ಭಗವಂತನ ಅತ್ಯದ್ಭುತವಾದ ಅನುಸಂಧಾನ ಇದ್ದಾಗ ಮಾತ್ರ ನೀನು ಹೀಗೆ ಆಗ ಏನಾಗತ್ತೆ ಗೊತ್ತಾ ಅಂತರಂಗದ ಶುದ್ಧಿಯಾಗಲಿಕ್ಕೆ ಸಾಧ್ಯ ಈ ಅಂತರಂಗದ ಶುದ್ಧಿಯಿಂದ ಮಾಡಿದ ಎಲ್ಲ ಕರ್ಮಗಳು ನಿತ್ಯ ನೈಮಿತ್ತಿಕ ಕರ್ಮಗಳೆಲ್ಲವೂ ಕೂಡ ನಿನಗೆ ಪರಿಪೂರ್ಣ ಮಟ್ಟದಲ್ಲಿ ಅದನ್ನು ಎಲ್ಲ ಸಕಾರಕಾರಿ ಆಗುತ್ತೆ ಪುರಂದರ ದಾಸರು ಹೇಳ್ತಾರೆ ಉದಯ ಕಾಲ ಜಪ ನಾಭಿಯಸರವಾಗಿ ಈ ತರಹದ ಎಲ್ಲವನ್ನು ಯಾವ ಯಾವ ಆಚಾರವನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನು ದಾಸರು ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ ಆಚಾರದಲ್ಲಿ ಸೇರಿಕೊಂಡಿರುವ ಒಂದಂಶ ಅಂತರಂಗದ ಶುದ್ಧಿಯನ್ನು ಮಾಡಿಕೊಂಡು ಆಚಾರವನ್ನು ಮಾಡಬೇಕು ಅಂತನ್ನುವುದನ್ನು ದಾಸ ಸಾಹಿತ್ಯದಲ್ಲಿ ಬರುವ ಅನೇಕ ದಾಸರ ಕೃತಿಗಳಲ್ಲಿ ಬರುವ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪುಟ್ಟದಾದ ಮಾತಿನಿಂದ ಆಚಾರಕ್ಕೆ ಪ್ರಧಾನವಾದ ಅಂಗವಾದದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅದನ್ನಿಟ್ಟುಕೊಂಡೇ ಆಚಾರದಲ್ಲಿ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಆಚಾರವಂತನಾಗಬೇಕು ಅಂತನ್ನೋದನ್ನು ಇಂತಹ ಆಚಾರವಂತನಾದ ವ್ಯಕ್ತಿ ಅವನು ನಾವು ಎಲ್ಲರೂ ಆದರೆ ಏನಾಗತ್ತೆ ಅಂತಂದರೆ ಜೀವನದಲ್ಲಿ ಆಗಲೇ ಪ್ರಾರಂಭದಲ್ಲಿ ಕೇಳಿದ್ವಲ್ಲ ಅಂತಹ ಪಾದ್ರಿ ಅವರು ಸಾವಿರಾರು ಬಂದರೂ ಕೂಡ ಯಾವ ಬ್ರಾಹ್ಮಣನನ್ನು ಮತಾಂತರ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮನ್ನು ನಮ್ಮನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಸಮಾಜ ಎಲ್ಲವನ್ನೂ ಗಟ್ಟಿಮುಟ್ಟಿಯಾಗಿ ಆನಂದದಿಂದ ಸಂತೋಷದಿಂದ ಇಡುವುದಕ್ಕೆ ಪ್ರಧಾನವಾದ ಕಾರಣ ನಮ್ಮ ಶುದ್ಧವಾದ ಆಚಾರ ಅದರಲ್ಲಿಯೂ ಪ್ರಧಾನವಾಗಿರುವಂಥದ್ದು ಗಾಯತ್ರಿ ಮಂತ್ರದ ಜಪ ಇಷ್ಟು ಜೀವನದಲ್ಲಿ ಅಡಿ ಅಳವಡಿಸಿಕೊಂಡು ಅಂದರೆ ನಮ್ಮ ಜೀವನ ಸಾರ್ಥಕ ನಮ್ಮನ್ನು ನಾವು ಸಂತೋಷದಿಂದ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತೆ ಅಂತನ್ನುವ ದಾಸರ ಮಾತಿನಲ್ಲಿ ಶುದ್ಧಿಯ ಆಚಾರದ ಒಂದಂಗ ಶುದ್ಧಿಯ ಬಗ್ಗೆ ಅವಲೋಕನವನ್ನು ಮಾಡಿದ್ದೇವೆ ಹೇಳುವ ರಭಸದಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ನನ್ನ ಅಜ್ಞಾನ ಮೂಲಕವಾಗಿ ಬಂದದ್ದು ಅಂತ ಹೇಳ್ತಾ ಏನಾದರೂ ಕೂಡ ಒಂದಕ್ಷರ ಎರಡಕ್ಷರ ಸರಿಯಾಗಿ ಬಂದಿದೆ ಅಂದರೆ ಮಾಹುಲಿ ಆಚಾರ್ಯರ ಅನುಗ್ರಹದಿಂದ ಬಂದದ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಟ್ಟಿರುವ ಆಚಾರ್ಯರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ಈ ವಾಂಗ್ಮಯ ಪುಷ್ಪವನ್ನು ಸ್ವಾಮಿಗಳಿಗೆ ಸಮರ್ಪಣೆ ಮಾಡಿದರೆ ಸಾಕು ಅದು ದೇವರಿಗೆ ಹೋಗುತ್ತೆ ಅದರ ಪ್ರಶ್ನೆಯೇ ಇಲ್ಲ ಆ ವಾಂಗ್ಮಯ ಪುಷ್ಪವನ್ನು ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೇ ಶ್ರೀನಿವಾಸ ಸಾಮಾನ್ಯವಾಗಿ ಹರಿದಾಸ ಪಂಥದವರಿಗೆ ಕೆಲವರು ಅರ್ಧಂಬರ್ಧ ದೇವ್ರನಾಮ ನಾಮ ಮೇಲೆ ತಿಳ್ಕೊಂಡಿರ್ತಾರೆ ಅವರಿಗೆಲ್ಲೇನೆಂದರೆ ಹಾಂ ಏನು ರೀ ಗೊಂಡು ಸದಾ ಗೊಂಡು ಆಚಾರ ನಾಮಸ್ಮರಣೆ ಮಾಡಿಬಿಟ್ರೆ ಆಯಿತು ಉದ್ಧಾರ ಆಗ್ತೀವಿ ಅಂತ ಆದರೆ ಆಚಾರವಿಲ್ಲದೆ ಇರ್ತಕ್ಕಂಥ ನಾಮಸ್ಮರಣೆಯನ್ನು ಯಾವ ಹರಿದಾಸರೂ ಒಪ್ಪಿಲ್ಲ ಅದನ್ನು ಸದಾಚಾರಮ್ಮ ಅಂತಕ್ಕಂಥದ್ದು ನಿನ್ನ ಮುಖ್ಯ ಕರ್ತವ್ಯ ಸದಾಚಾರ ಇದ್ರೇ ನಿನ್ನ ಬಾಯಿಯಿಂದ ಹರಿನಾಮ ಸ್ಮರಣೆ ಬರಲಿಕ್ಕೆ ಕಾರಣವಾಗ್ತದೆ ಆ ದೃಷ್ಟಿಯಿಂದ ಹರಿದಾಸ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ಸದಾಚಾರ ಅಂತಕ್ಕಂಥ ವಿಷಯದ ಬಗ್ಗೆ ಆಚಾರ್ಯರು ಇವತ್ತು ವಿಷಯವನ್ನು ಸ್ವೀಕಾರ ಮಾಡಿ ಉಪನ್ಯಾಸ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಪಂಡಿತರಾದವರಿಗೆ ವಿದ್ಯಾದ ದಾತಿ ವಿನಯಂ ಅಂತ ಹೇಳ್ತಾ ಇದ್ದಾರೆ ಒಂದು ಸೌಜನ್ಯ ಬರಬೇಕು ಸೌಜನ್ಯ ಇದ್ದಾಗ ನಿಜವಾಗ್ಲೂ ಕೂಡ ಅವ್ರು ಕಲ್ತಿರ್ತಕ್ಕಂಥ ವಿದ್ಯೆಗೆ ಒಂದು ಸಾರ್ಥಕತೆ ಇಲ್ಲೇ ಒಂದು ಉದಾಹರಣೆ ಏನಂದರೆ ಇವತ್ತಿನ ಪ್ರಧಾನ ಉಪನ್ಯಾಸಕರು ನಿಜವಾಗ್ಲೂ ಕೂಡ ಪಂಚಮಿ ಹವಾಮಾನಾಚಾರ್ಯರು ಬರಬೇಕಾಗಿತ್ತು ಇವತ್ತು ಕೊನೆ ಕ್ಷಣದಲ್ಲಿ ಅವ್ರ ಪಾಪ ಯಾವುದೋ ಬಂಧು ಇದುಗಳ ಒಂದು ಬ ಬಲವಂತವಾಗಿ ಅಲ್ಲಿ ಮಂಗಳ ಮಾಡಬೇಕು ಮನೆಗೆ ಬೀಗರು ಬರ್ತದೆ ಏನೋ ಒಂದು ವಿಷಯ ಆಗಿ ನಿಂತ್ಕೊಂಡ್ಬಿಟ್ರು ಅವರು ಅವಾಗ ಕಾರ್ಯಕ್ರಮ ಇದಾಗಬಾರ್ದಲ್ಲ ಏನು ಮಾಡಬೇಕು ಅಂತದಾಗ ಪ್ರತಿ ವರ್ಷ ಆಚಾರ್ಯ ಹೆಚ್ಚು ಕಮ್ಮಿ ನಮ್ಮಲ್ಲಿ ಬಂದೇ ಬರ್ತಾರೆ ಉಪನ್ಯಾಸಕ್ಕೆ ಈ ವರ್ಷ ಅವರಿಗೆ ಇದು ಮಾಡಿರಲಿಲ್ಲ ಇಲ್ಲಿ ಲೋಕಲ್ ಪಂಡಿತರು ಒಂದು ಸೇರಿಸ್ಬೇಕಾಗಿತ್ತು ಆ ಒತ್ತಡದಲ್ಲಿ ಆಚಾರ್ಯ ಇದು ಮಾಡಿದ್ದಿಲ್ಲ ನಾನು ಆವಾಗ ನಾನು ಫೋನ್ ಮಾಡಿದೆ ನಾನು ಹೌದು ಅದು ಅವರೇ ಫೋನ್ ಮಾಡಿ ಏನೋ ಚರ್ಯಸ್ತಾ ಸಪ್ತಾಹ ಎಲ್ಲಿ ಮಾಡ್ತಾರೆ ಏನು ಅಂತೇಳಿ ಅವಾಗ ನಾನು ಹೇಳಿದೆ ಈಗ ಆಚಾರ್ಯ ಹೀಗಾಗಿದೆ ದಯವಿಟ್ಟು ನೀವು ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಇಲ್ಲ ಆದರೆ ಅವ್ರ ಬದಲಾಗಿ ನೀವು ಬಂದು ಆಯುರ್ ಸೇವೆ ಮಾಡಬೇಕು ಅಂದರೆ ಇನ್ನೊಬ್ಬರಾದರೆ ನೀವು ನನ್ನ ಹೆಸರು ಹಾಕಿಲ್ಲ ಮೊದಲೇ ಕರೆದಿಲ್ಲ ಇವಾಗ ಕರಿತಿದ್ದಿ ನಾನೆ ಬರಬೇಕು ಏನು ಏನೋ ಸು ಯಾವನೂ ಹೇಳ್ಬೋದಾಗಿತ್ತಲ್ಲ ಆ ಕಾರ್ಯ ಒಪ್ಪಿದ್ದೀನಿ ಅಲ್ಲಿ ಅಲ್ಲಿ ಉಪನ್ಯಾಸ ಇಲ್ಲದ ನಮ್ಮ ಸ್ವಾಮಿ ಕರಿತಾರ ಏನೋ ಹೇಳ್ಬೋದಾಯ್ತಲ್ಲ ಏನೇನೂ ಹೇಳಿಲ್ಲ ಆಯ್ತು ಆ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬಾಟ್ ಎಷ್ಟೇ ಯಾವಾಗ ಬರಬೇಕು ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಬಂದೇ ಬರ್ತೀನಿ ಇದು ನಿಜವಾಗಿರ್ತಕ್ಕಂಥ ವಿದ್ಯಾವಂತರಲ್ಲಿರ್ತಕ್ಕಂಥ ಲಕ್ಷಣ ಸಮಾಜ ಕೂಡ ವಿದ್ಯಾವಂತರಿಂದ ಇಂಥ ಒಂದು ಸೌಜನ್ಯವನ್ನು ಅಪೇಕ್ಷೆ ಪಡ್ತದ ಅಂತ ನಮ್ಮ ಈ ಮಾತು ತಪ್ಪಾಗ್ತದೇನೋ ಆದರೂ ಕೂಡ ಸಮಾಜ ಅಪೇಕ್ಷೆ ಪಡೋದು ವಿದ್ಯಾವಂತರಿಂದ ಸೌಜನ್ಯವನ್ನು ಅಪೇಕ್ಷೆ ಪಡ್ತದೆ ನಮ್ಮನ್ನು ಕೀಳಾಗಿ ನೋಡಬಾಡ್ರಿ ನಾವು ಏನು ತಿಳಿದೇ ಇದ್ದರೂ ಕೂಡ ನಿಮ್ಮಂಥವ್ರ ಮಾತಿನಿಂದ ಉತ್ತೇಜಿತರಾಗಿ ನಾಲ್ಕು ಹೆಚ್ಚಿ ಧರ್ಮ ಮಾರ್ಗದಲ್ಲಿ ಹಾಕಬೇಕು ಅಂತ ಅಪೇಕ್ಷೆ ಇದ್ದೀವಿ ಅಂತ ಸಮಾಜ ಅಪೇಕ್ಷೆ ಪಡ್ತದ ಅದ ಕಾರಣ ವೇಣುಗೋಪಾಲಾಚಾರ್ಯರ ಈ ಸೌಜನ್ಯ ಅತ್ಯಂತ ಎಲ್ಲರಿಂದಲೂ ಕೂಡ ಆಚರಣೀಯ ಅಂತ ಹೇಳ್ತಾ ಇಂಥ ಒಂದು ಉಪನ್ಯಾಸ ನೀಡಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ನಮನಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಇದ್ದೇನೆ ಈಗ ಪರಮಪೂಜ್ಯರಾಗಿರ್ತಕ್ಕಂಥ ಪೇಜಾರ್ ಶ್ರೀಪಾದಂಗಳವರು ಅವ್ರದ್ದು ಕೂಡ ಮಹಾ ದೊಡ್ಡ ಸೌಜನ್ಯ ಅವ್ರದ್ದು ಹಿರಿಯರು ಅವರ ಗುರುಗಳು ಪ್ರತಿ ವರ್ಷವೂ ಕೂಡ ಬರ್ತಕ್ಕಂಥವ್ರು ಆದರೆ ಅವರು ಇದಾದ ದಿವಸ ಆ ವರ್ಷ ನಾವು ನಮಗೆ ಸ್ಟಾನ್ ಟಚ್ ಮಾಡಲಿಕ್ಕೆ ಆಗಲಿಲ್ಲ ಎಷ್ಟು ಪುನಃ ಫೋನ್ ಮಾಡಿ ನಮ್ಮ ಗುರುಗಳು ವರ್ಷ ವರ್ಷ ಬರ್ತಾ ಇದ್ರಂತೆ ನಿಮ್ಗೆ ಅನಾನುಕೂಲ ಆಗದೇ ಇದ್ದರೆ ನಾವು ಬ ನಮ್ಮ ಸ್ವಾಮಿಗಳು ಬರ್ತಾರೆ ಅಂತ ತಮ್ಮ ಇದರಿಂದ ಫೋನ್ ಮಾಡಿಸಿ ಬೊಂಬಾಯಿಗೆ ಅಲ್ಲಿಂದ ಬೊಂಬಾಯಿಗೆ ಬಂದು ಅದು ಅವರು ಎಡೆಬಿಡದ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಮೂರರಿಂದ ಐದಾದ್ರೂ ಮಾತ್ರ ಸ್ವಾಮಿಗೆ ಅವಕಾಶ ಆಗ್ತದ ಅವತ್ತೇನು ನಮ್ಮ ನಾವು ಅಂಥವ್ರು ಬರೋದೇ ಒಂದು ಭಾಗ್ಯ ಅವರು ಬ ಆದ ಕಾಣಿಸ್ತಾ ಆ ಸಮಯದಲ್ಲಿ ಅಲ್ಲಿಂದ ಬೆಂಗಳೂರಿಂದ ಅಲ್ಲಿಗೆ ಬಂದು ಅಲ್ಲಿ ನಿಜ ಆ ರೀತಿ ಇರ್ತಕ್ಕಂಥ ಸೌಜನ್ಯ ತೋರಿಸಿ ಅಂದರೆ ಪರಂಪರೆ ಬಿಡಬಾರ್ದು ಯಾರನ್ನೂ ಕೂಡ ಅಂಥ ಮಹಾನ್ ಒಂದು ಸಲ ಬಂದು ಹೋದರೆ ಆ ಪ್ರಭಾವನೇ ಬೇರೆ ಜನರ ಮೇಲೆ ಆಗ್ತಕ್ಕಂಥದ್ದು ಅವತ್ತಿನಿಂದ ಮನ್ ಒಂಬೈ ಈ ನಾಲ್ಕನೇ ಸಪ್ತಾಹದಿಂದಲೂ ಕೂಡ ಪ್ರತಿ ವರ್ಷವೂ ಶ್ರೀಪಾದಂಗಳವರು ಬಂದು ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅಂಥ ಶ್ರೀಪಾದಂಗಳವರಿಗೆ ಉಭಯ ಸಮಿತಿ ಪರವಾಗಿ ರಾಘವ ಸಪ್ತಾಹ ಸಮಿತಿ ಪರವಾಗಿ ಮತ್ತು ಹರಿದಾಸ್ ಸೇವಾ ಸಮಿತಿ ಪರವಾಗಿಯೂ ಕೂಡ ಆಧಾರದ ನಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹುಲ್ರಾಜಾಚಾರ್ಯರು ಅವರಿಗೆ ಮಾಲಾರ್ಪಣ ಪೂರ್ವಕ ಸ್ವಾಗತವನ್ನು ಬಯಸಬೇಕು ಅಂತ ಕೇಳ್ತಾ ಇದ್ದೇನು ಗುರು ರಾಘವೇಂದ್ರ ಗುರು ರಾಘವೇಂದ್ರ